ಬಂದು ಮಾತಾಡಿಸಿದ್ರೆ ಅವರಿಗೆ ನಾವು ಅವ್ರ ಒತ್ತಡಕ್ಕೆ ಮಣಿದು ನಾವು ಇದು ಮಾಡ್ದಂಗೆ ಆಗುತ್ತೆ ಅಂತ ಅಂತಾರೇನಂತ ತಿಳ್ಕೊಂಡು ಆಂಧ್ರದಲ್ಲಿರ್ತಕ್ಕಂಥ ಮಂದಕೃಷ್ಣ ಕರ್ಕೊಂಡು ಬಂದು ನೀವು ಸನ್ಮಾನ ಮಾಡಿಸ್ಕೊಂಡು ಅದನ್ನು ಮುಂದಿಟ್ಕೊಂಡು ಎಲೆಕ್ಷನ್ ಕ್ಯಾಂಪೇನ್ ಮಾಡಿಕೊಂಡ್ರಿ. ಕೇವಲ ಬಿ ಜೆ ಪಿ ಪಕ್ಷದ ಮುನ್ನಡೆ ಭಾಗವಾಗಿ ಅಂತಲ್ಲ, ಯಾಕಂದ್ರೆ ನಾವು ಯಾವುದೇ ಪಕ್ಷಕ್ಕೆ ನಾವು ಓಟಾಕ ಕುಟ್ಟಿದವರಲ್ಲಪ್ಪ. ನಾವು ಯಾವ ಓಟಾಕ ಕುಟ್ಟಿದ ಸಮುದಾಯ ಅಲ್ಲಿದು, ಇದು ರೂಲ್ ಮಾಡಿದ ಸಮುದಾಯ ಈ ದೇಶದಲ್ಲಿ. ಹಂಗಾಗಿ ನಾವು ಎಂದು ಕೂಡ ಮಂದಕೃಷ್ಣ ಮಾದಿಗಿನ್ನ ಒಬ್ಬ ಸ್ವತಂತ್ರವಾದಂಥ ಈ ಸಮುದಾಯಕ್ಕೆ ಗೌರವ ತಂದುಕೊಡ್ತಕ್ಕಂಥ ನಾಯಕ ಅಂತ ನಾನು ಅಂದ್ಕೊಂಡಿಲ್ಲ. ಬಿ ಜೆ ಪಿ ಪಕ್ಷದಿಂದನೇ ಅದಾಗಿತ್ತು. ಐತಿಹಾಸಿಕವಾಗಿ 30 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಬರ್ತಾ ಇದ್ದರು. ಅವ್ರಿಗೆ ಅವರ ಹೋರಾಟದ ನಾಯಕತ್ವವನ್ನು ತಪ್ಪಿಸಿ ಬಿ ಜೆ ಪಿ ಒಳಗಿರ್ತಕ್ಕಂಥ ತಮ್ಮ ಗುಲಾಮರು ಯಾರಿರ್ತಾರೆ ಆ ಪಕ್ಷದಲ್ಲಿ, ಆ ಗುಲಾಮರ ಮೂಲಕ ಹೊಸದೊಂದು ಪಡೆಯನ್ನು ಕಟ್ಟಿ ಅವ್ರ ಮೂಲಕ ತಮಗೆ ಬೇಕಾದಂಥ ರೀತಿಯಲ್ಲಿ ಹೋರಾಟವನ್ನು ನಡೆಸ್ಕೊಂಬರ್ತಕ್ಕಂಥ ಹುನ್ನಾರಗಳು ನಡೆದವು. ವೀಕ್ಷಕರೇ ನಮಸ್ಕಾರ. ಇತ್ತೀಚೆಗಷ್ಟೇ ಮಾದಿಗ ಮುನ್ನಡೆ ಕಾರ್ಯಕ್ರಮದ ಕುರಿತು ಚರ್ಚಿಸಿದ್ದೆವು. ಎಸ್ ಡಿ ಪಿ ಐ ಮುಖಂಡರಾದಂತಹ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರು ಮಾದಿಗ ಸಮುದಾಯದ ಭಾಗವಾಗಿ ಚರ್ಚೆಯನ್ನು ಮಾಡಿದರು. ಅದರ ಮುಂದುವರಿಕೆಯಾಗಿ ಏನಿದು ಮಾದಿಗ ಮುನ್ನಡೆ, ಈ ಸಮುದಾಯ ಇದನ್ನು ಹೇಗೆ ನೋಡ್ತಾ ಇದೆ, ಎಲ್ಲ ವಿಚಾರಗಳ ಕುರಿತು ಚರ್ಚಿಸಲು ನಮ್ಮೊಂದಿಗೆ ಇವತ್ತು ಇಬ್ಬರು ವಿಶೇಷ ಅತಿಥಿಗಳು ಪಾಲ್ಗೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಎಸ್ ಮಾರಪ್ಪನವರು, ಇವರು ಮಾದಿಗ ಸಮುದಾಯದ ಹೋರಾಟದಲ್ಲಿ ಅಥವಾ ಒಳಮೀಸಲಾತಿಗಾಗಿ ಹೋರಾಡುತ್ತಿರುವ ಸಮುದಾಯಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ನಾಯಕರು. ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮತ್ತು ಏನು ಸಾಮಾಜಿಕ ನ್ಯಾಯಕ್ಕಾಗಿ ರಚಿಸಿಕೊಂಡಿರುವಂಥ ಒಕ್ಕೂಟ ಏನಿದೆ ಅದರ ಭಾಗವಾಗಿರುವಂಥವರು. ಎಮ್ ಆರ್ ಎಚ್ ಎಸ್ನ ಸಂಸ್ಥಾಪಕ ಮುಖಂಡರಲ್ಲಿ ಕೂಡ ಅವರು ಒಬ್ಬರಾಗಿದ್ದಾರೆ ಮತ್ತು ವಕೀಲರು ಕೂಡ ಹೌದು. ಭಾಳ ಪ್ರಖರ ಚಿಂತಕರು ಮತ್ತು ಮಾದಿಗ ಸಮುದಾಯವನ್ನು ಮುನ್ನಡೆಸುತ್ತಿರುವ ಪ್ರಖರ ವಾಗ್ಮಿ ಕೂಡ ಹೌದು. ಅವರು ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮದಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಮತ್ತು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಮತ್ತೊಬ್ಬ ಮುಖಂಡರು ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಏನು ಹೋರಾಟ ಒಕ್ಕೂಟವನ್ನು ರಚಿಸಿಕೊಂಡಿದ್ದಾರೆ ಅದರಲ್ಲಿ ಸಕ್ರಿಯವಾಗಿರುವಂಥವರು ಮತ್ತು ಒಳಮೀಸಲಾತಿಗಾಗಿ ಕಳೆದ 2 ದಶಕಗಳಿಂದ ಚಳುವಳಿಯೊಂದಿಗೆ ಇರುವಂಥವರು ಕೇಶವಮೂರ್ತಿ ಅವರು. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಚರ್ಚಿಸಲು ಬಂದಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನೇರವಾಗಿ ವಿಚಾರಕ್ಕೆ ಬರೋದಾದರೆ ಇವತ್ತಿನ ಚರ್ಚೆಯ ಭಾಗವಾಗಿಯೇ ನಾವು ಮಾತನ್ನು ಮುಂದುವರಿಸಿ ನಂತರದ ನೀವು ಯಾವ ದಿಕ್ಕಿನಲ್ಲಿ ಸಮುದಾಯವನ್ನು ಕರೆದುಕೊಂಡು ಹೋಗುವ ಚರ್ಚೆಗಳನ್ನು ಮಾಡ್ತಾ ಇದ್ದೀರಿ ಆ ವಿಚಾರಗಳಿಗೆ ಹೋಗೋಣ. ಈಗ ಮುಖ್ಯವಾಗಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಮುಂದಾಳತ್ವದಲ್ಲಿ ಮುಖ್ಯವಾಗಿ ಅದು ಪ್ರಕಾರ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರ ನೇತೃತ್ವದಲ್ಲಿ ಮಾದಿಗ ಮುನ್ನಡೆ ಎಂಬ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ನೀವು ಇದನ್ನು ಈ ಕಾರ್ಯಕ್ರಮವನ್ನು ನೀವು ಯಾವ ನಿಟ್ಟಿನಲ್ಲಿ ನೋಡ್ತಾ ಇದ್ದೀರಾ? ಮಾದಿಗ ಮುನ್ನಡೆ ಕಾರ್ಯಕ್ರಮ ಇವತ್ತೇನು ಎಲ್ಲ ಜಿಲ್ಲೆಗಳಲ್ಲಿ ನಡೀತಾ ಇದೆ. ಇದು 28 ನವೆಂಬರ್ 2023 ಆರ್ ಎಸ್ ಎಸ್ ಕಚೇರಿಯಲ್ಲಿ ಮತ್ತೆ ಆರ್ ಎಸ್ ಎಸ್ ಮುಖ್ಯಸ್ಥ ಶ್ರೀ ವಾದರಾಜರವರ ನೇತೃತ್ವದಲ್ಲಿನೇ ಮಾದಿಗರ ಕೆಲವು ಮುಖಂಡರನ್ನ, ಬಿ ಜೆ ಪಿ ಮುಖಂಡರನ್ನ ಮತ್ತು ಬೇರೆ ಕಾರ್ಯಕರ್ತರನ್ನ ಸೇರಿಸ್ಕೊಂಡು ಅವತ್ತು ಮಾಡಿದ್ದು ಅದರದ ಮುಂದುವರೆದ ಭಾಗ ಅಂತ ನಾನು ಅಂದ್ಕೊಂಡಿದ್ದೆ. ಇವರೇ ಮಾಡ್ತಾ ಇಲ್ಲ, ಅದು ಪ್ರಾರಂಭ ಅವರು ನೇತೃತ್ವ ವಹಿಸಿದರು, ಅವರು ಮುಂದುವರಿಸಿದರು, ಅದರ ಮುಂದುವರೆದ ಭಾಗ ಇವತ್ತು ಇದು ನಡೀತಾ ಇದೆ. ಆದರೆ ಕಳೆದ 30 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಏನು ಈ ಚಳುವಳಿ ನಡೀತಾ ಇದೆ, ಅದು ಒಳಮೀಸಲಾತಿ ಹೋರಾಟದ ಜೊತೆಗೆ ಬೇರೆ ಸಮುದಾಯಗಳಿರ್ಬೋದು ಅಥವಾ ಪ್ರತ್ಯೇಕವಾಗಿ ಮಾದಿಗರದೇ ಒಂದು ಹೋರಾಟಗಳಿರ್ಬೋದು ಎಂದು ಒಂದು ಪಕ್ಷಕ್ಕೆ ಸೀಮಿತವಾಗಿ ಈ ಸಮುದಾಯ ತನ್ನನ್ನು ತಾನು ಗುರುತಿಸಿಕೊಂಡಿದ್ದು ಇಲ್ಲವೇ ಇಲ್ಲ. ಯಾವುದೇ ಒಂದು ಒಂದು ಸಭೆ ನಡೀತಾ ಇದೆ ಅಂತಂದರೆ ಎಲ್ಲ ಸಮುದಾಯದ ಎಲ್ಲ ರಾಜಕೀಯ ಮುಖಂಡರು ಪಕ್ಷಾತೀತವಾಗಿ ಸಂಘಟನಾತೀತವಾಗಿ ಎಲ್ಲರೂ ಬರೋರು, ಎಲ್ಲರೂ ಬಂದು ಆ ಸಭೆಯನ್ನು ಯಶಸ್ವಿಗೊಳಿಸ್ತಕ್ಕಂಥವ್ರು. ಇದಕ್ಕೆ ಒಳ್ಳೆಯ ಎಕ್ಸಾಂಪಲ್ ನಿಮಗೆ 2016 ಹುಬ್ಬಳ್ಳಿಯಲ್ಲಿ ನಡೆದಿರತಕ್ಕಂಥ ಐತಿಹಾಸಿಕವಾದ ಅಭೂತಪೂರ್ವವಾದಂಥ ಆ ಒಂದು ಸಮಾವೇಶದಲ್ಲಿ ಎಲ್ಲ ಪಕ್ಷದ ನಾಯಕರಿದ್ದರು, ಬಿ ಜೆ ಪಿ ಮುಖಂಡರಿದ್ದರು, ಕಾಂಗ್ರೆಸ್ ಅವರೇ ಅದನ್ನು ಲೀಡ್ ಮಾಡಿದ್ದು, ಯಾಕಂದ್ರೆ ಪಕ್ಷ ಸರ್ಕಾರ ಅವರದೇ ಇತ್ತು ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಅವ್ರು ಹೆಚ್ಚು ಮಾಡಿರಬೇಕು. ಆದರೆ ಎಲ್ಲರಿದ್ದರು, ಎಲ್ಲ ಪಕ್ಷದ ಪಕ್ಷಾತೀತವಾಗಿ ನಿಂತರು. ಆದರೆ ಈ ಸಂಪ್ರದಾಯವನ್ನು, ಈ ಒಂದು ನಡೆದು ಬಂದಂಥ ದಾರಿಯನ್ನು ಯಾಕೆ ಇವರು ದಾರಿ ತಪ್ಪಿಸಿದ್ರು ಅಂತನ್ಲಿಕ್ಕೆ ಇವತ್ತು ಆ ಚರ್ಚೆ ಬಹಳ ಮುಖ್ಯವಾದಂಥ ಚರ್ಚೆ ನಮಗೆ. ಅದು ಅದರಿಂದ ಏನು ಲಾಭ ಇದೆ, ಸಮಾಜಕ್ಕೆ ಏನು ಲಾಭ ಇದೆ, ಆರ್ ಎಸ್ ಅವರಿಗೆ ಅಥವಾ ಬಿ ಜೆ ಪಿ ಪಕ್ಷಕ್ಕೆ ಸ್ವಲ್ಪ ಈ ನಮ್ಮ ಮಾದಿಗರು ಓಟ್ ಬ್ಯಾಂಕ್ ಸ್ವಲ್ಪ ಆಗಿರ್ಬೋದೇನೋ, ಆಗ್ತದೇನೋ ಗೊತ್ತಿಲ್ಲ. ಆದರೆ ಇದು ಈ ಸಮುದಾಯವನ್ನು, ಅದರ ಅಸ್ಮಿತೆಯನ್ನು,
ಪಕ್ಷಾತೀತವಾಗಿ ಅದು ನಡ್ಕೊಂಡು ಬಂದಿರತಕ್ಕಂಥ ಒಂದು ಚಳವಳಿಯ ಮಾರ್ಗವನ್ನೇ ದಿಕ್ಕು ತಪ್ಪಿಸ್ತಕ್ಕಂಥದ್ದು ಇದೆಯಲ್ಲ, ಇದು ಡೆಫಿನೆಟ್ ಆಗಿ ಈ ಸಮುದಾಯದ ಆಕ್ರೋಶ ಇವತ್ತಲ್ಲ ನಾಳೆ ಅದು ಇವ್ರನ್ನ ಬಿಡಂಗಿಲ್ಲ, ಇವ್ರನ್ನ ಬೆನ್ನತ್ತದಂತ ಮಾತ್ರ ನಾನು ಹೇಳ್ತೀನಿ. ಮಾರಪ್ಪ ಸರ್ ಹೇಳೋ ಪ್ರಕಾರ ಈ ಸಮುದಾಯವನ್ನು ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗಬೇಕು ಅನ್ನೋದು ಆಶಯ ಅಂತ ಮಾರಪ್ಪ ಸರ್ ಅವರ ಮಾತು. ಈ ಮಾತಿನ ಮುಂದುವರಿಕೆಯಾಗಿ ಕೇಶವಮೂರ್ತಿ ಸರ್, ನೀವು ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲಿವರೆಗೂ ಕರ್ನಾಟಕದ ಇತಿಹಾಸದಲ್ಲಿ ಒಳ ಮೀಸಲಾತಿ ಮತ್ತು ಮೀಸಲಾತಿ ದಲಿತ ಚಳವಳಿ ಇವೆಲ್ಲವೂ ಕೂಡ ನಡೆದು ಬಂದಿರೋ ದಾರಿಯನ್ನು ನೋಡಿದ್ರೆ ಅವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು, ಮತ್ತು ಬುದ್ಧ, ಬಸವ, ನಾರಾಯಣ ಗುರು, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಸಾವು ಮಹಾರಾಜ್, ಇಂಥ ಮಹಾನ್ ವ್ಯಕ್ತಿಗಳ ಸಿದ್ಧಾಂತಗಳು ಮತ್ತು ತತ್ವಗಳ ಆಧಾರದ ಮೇಲೆ ನಡೆದು ಬಂದಂಥ ಚಳವಳಿ ಇದು ಭಾಳ ಮುಖ್ಯ. ಎಲ್ಲ ದಲಿತ ಚಳವಳಿಗೂ ಕೂಡ ನಮ್ಗೆ ಭಾಳ ಆಶ್ಚರ್ಯ ಅನಿಸುತ್ತೆ, ಕೆಲವು ದಲಿತ ಚಳವಳಿಗಳು ಈ ಮಾದಿಗ ಮುನ್ನಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಅವ್ರಿಗೆ ಅರಿವಿದೆಯೋ ಇಲ್ಲೋ ಗೊತ್ತಿಲ್ಲ. ದಲಿತ ಚಳವಳಿ ಉಟ್ಕೊಂಡಿದ್ದೇ ಒಂದು ತಾತ್ವಿಕ ನೆಲಗಟ್ಟಿನ ಸಿದ್ಧಾಂತದ ಮೇಲೆ, ಆ ಸಿದ್ಧಾಂತದ ಮೇಲೆ ತಗೊಂಡೋಗುವಂಥ ಚಳವಳಿ. ಇವರು ಹೆಂಗೆ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಆರ್ ಎಸ್ ಎಸ್ನ ಮನುವಾದಿಗಳು ಮಾರ್ಗದರ್ಶಕ ಆಗ್ತಾರೆ, ಇವ್ರಿಗೆ ಯಾರನ್ನ ಮಾರ್ಗದರ್ಶಕ ಒಪ್ಕೋಬೇಕು ಅದು ಭಾಳ ಮುಖ್ಯ. ಅವ್ರು ಖಂಡಿತವಾಗ್ಲೂ ಈ ಮಾದಿಗ ಮುನ್ನಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ದಲಿತ ಚಳವಳಿ ನಾಯಕರುಗಳು ಎಲ್ಲರೂ ಕೂಡ ಆತ್ಮವಿಮರ್ಶೆಯನ್ನು ಮಾಡ್ಕೋಬೇಕು. ಯಾವ ಸಿದ್ಧಾಂತದ ಮೇಲೆ, ಯಾರ ತತ್ವದ ಮೇಲೆ, ಯಾರ ಮಾರ್ಗದರ್ಶನದಲ್ಲಿ ನಾವು ಈ ಚಳವಳಿಯನ್ನು ಲೀಡ್ ಮಾಡ್ತಾ ಇದ್ದೀವಿ ಅಂತ. ಇದಕ್ಕೆ ಭಾಳ ಮುಖ್ಯವಾಗಿ ನಾವು ಹೇಳೋದೇನಂತಂದರೆ, ಐತಿಹಾಸಿಕವಾಗಿ ನಡೆದು ಬಂದಿರತಕ್ಕಂಥ ಪರಂಪರೆ ಏನಿದೆ, ಮಹಾನುಭಾವರ, ವಚನಕಾರರ, ಪ್ರಗತಿಪರ ಚಿಂತಕರ ಮತ್ತು ಇಲ್ಲಿವರೆಗೂ ನಡೆದು ಬಂದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್, ಜಗಜೀವನ್ ರಾಮ್ ಯಾರು ಆಗ್ಬೋದು, ಎಲ್ಲರ ತತ್ವ ಸಿದ್ಧಾಂತಗಳ ಮೇಲೇ ಚಳವಳಿ ನಡೆಸಬೇಕು ಅಂತ ನನ್ನ ಒಂದು ಮನವಿ ಎಲ್ಲರಿಗೂ ಕೂಡ. ನಾವು ಆ ದೃಷ್ಟಿಕೋನದಲ್ಲೇ ಇದನ್ನು ನೋಡ್ತಾ ಇದ್ದೀವಿ. ಯಾವುದೇ ಒಂದು ಪಕ್ಷ ಮಾದಿಗ ಮುನ್ನಡೆ ಕಾರ್ಯಕ್ರಮವನ್ನು ನಡೆಸುವಂಥ ಅವಶ್ಯಕತೆ ಇಲ್ಲ. ಅದನ್ನು ಯಾರು ಸಮಸ್ಯೆಗಳನ್ನ ಒತ್ಕೊಂಬಂದಿರ್ತಾರೋ ನಡೆಸಿರ್ತಾರೋ ಅವರೇ ಅದನ್ನು ನಡೆಸಬೇಕು. ಒಳ್ಳೆ ಮಾತು ಹೇಳಿದ್ರೆ ಸರ್, ಈಗ ನಮ್ಮ ಮಾರಪ್ಪ ಸರ್ ಅವ್ರಿಗೆ ಪ್ರಶ್ನೆ. ಈಗ ಏನೋ ಮಾಡ್ತಾ ಇದ್ದಾರೆ, ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇದು ಒಂದು ಪಕ್ಷದ ಕಾರ್ಯಕ್ರಮ ಸ್ಪಷ್ಟವಾಗ್ತಿದೆ, ಆದರೆ ಸಮುದಾಯದ ದೊಡ್ಡ ಸಮುದಾಯವನ್ನು, ಇಡೀ ಸಮುದಾಯವನ್ನು ಒಟ್ಟಿಗೆ ಕೊಂಡೋಗಬೇಕು ಎಂಬ ದೊಡ್ಡ ಆಶಯ ನಿಮ್ಮದಾಗಿದೆ. ಸೊ ಈ ನಿಟ್ಟಿನಲ್ಲಿ ಸಮುದಾಯದ ಈ ನಡೆಯನ್ನು, ಸಮುದಾಯವನ್ನು ಎಚ್ಚರಿಸುವ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಸೊ ಮುಂದಿನ ಪ್ಲಾನಿಂಗ್ ಏನಿದೆ ಅನ್ನೋದನ್ನ ಮಾದಿಗ ಸಮುದಾಯ ನಿಮ್ಮನ್ನು ನಿರೀಕ್ಷಿಸ್ತಾ ಇದೆ, ನೀವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀರಂತ ನಮಗೆ ಇರುವಂಥ ಮಾಹಿತಿ. ಸೊ ಸಮುದಾಯವನ್ನು ಸಂಘಟಿತವಾಗಿ ಮುನ್ನುಗ್ಗುವಂಥ ಕೆಲಸವನ್ನು ಯಾವ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗಬೇಕು, ಮತ್ತು ಒಳ ಮೀಸಲಾತಿ ಹೋರಾಟ ಏನಿದೆಯಲ್ಲ, ಈ ಒಳ ಮೀಸಲಾತಿ ಹೋರಾಟವನ್ನು ಯಾವ ದಿಕ್ಕಿನಲ್ಲಿ ಯಾವ ರೀತಿಯಲ್ಲಿ ಮುನ್ನಡೆಸುವಂಥ ಚರ್ಚೆಗಳು, ಕನ್ಸ್ಟ್ರಕ್ಟಿವ್ ಆದ ಕೆಲಸಗಳು ನಡೀತಾ ಇದ್ದಾವೆ ಅನ್ನೋದು ಹಂಚ್ಕೊಳ್ಬೋದೆ? ಸರ್, ನಾವು ತಮಗೆಲ್ಲ ಗೊತ್ತಿರುವಂತೆ December 11, 2022 ಪ್ರಾರಂಭ ಆಯಿತು ಫ್ರೀಡಮ್ ಪಾರ್ಕ್ ಬೆಂಗಳೂರಿನಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಒಕ್ಕೂಟ. ಅದರಲ್ಲಿ ಮಾದಿಗರಿದ್ದರು, ಅಲಿಮಾರಿಗಳಿದ್ದರು, ತ್ರಿಮತಸ್ಥ ಚರ್ಮಕಾರರಿದ್ದರು, ಮತ್ತು ನಮ್ಮ ಒಲಿಯ ಬಂಧುಗಳು ಇದ್ದರು. ನಾವು ಮಾದಿಗ ಅಸ್ಮಿತೆ ವಿಷಯದಲ್ಲಿ ನಾವು ಮಾತಾಡಿದ್ದೀವಿ ನಾವಿಲ್ಲಂತಲ್ಲ, ಆದರೆ ಬರ್ತಾ ಬರ್ತಾ ಚಳವಳಿ ಮಾದಿಗ ಅಸ್ಮಿತೆಯನ್ನು ದಾಟಿ ಆಚೆ ನಿಂತು ಆ ಚಳವಳಿಯನ್ನು ಮುಂದುವರಿಸ್ತಾ ಇದೆ. ಅದಕ್ಕೆ ಈ ಚಳವಳಿ ಕೇವಲ ಮಾದಿಗ ಮುನ್ನಡೆ ಚಳವಳಿ ಆಗಲ್ಲ, ಇದು ಸಾಮಾಜಿಕ ನ್ಯಾಯಕ್ಕಾಗಿ ನಡೀತಕ್ಕಂಥ ಒಳ ಮೀಸಲಾತಿ ಹೋರಾಟದ ಮುಂದುವರಿಕೆ ಆಗುತ್ತೆ, ಮತ್ತು ಅದೇ ಮುನ್ನಡೆ ಆಗುತ್ತೆ. ಅದಕ್ಕೆ ಆನ್ಸರ್ ಅದೇ ಮುನ್ನಡೆ, ಮತ್ತಿನ್ನೇನಲ್ಲ. ಪಕ್ಷಾತೀತವಾಗಿ ನಡೀತಕ್ಕಂಥದ್ದು ಸಂಘಟನೆ, ಎಲ್ಲ ದಲಿತ ಸಂಘರ್ಷಗಳು ನಮ್ಮ ಜೊತೆಗೆ ಸೇರಿವೆ, ಎಲ್ಲರೂ ಸೇರಿಕೊಂಡಿದ್ದಾರೆ. ಮೊನ್ನೆ ನಾವು ಒಂದು ಸಭೆ ಮಾಡಿದ್ರೆ ಎಲ್ಲಿ ಹೊಸಪೇಟೆಯಲ್ಲಿ, ಅದರಲ್ಲಿ ಅನಿವಾರ್ಯಗಳು ಭಾಳ ಪಾರ್ಟಿಸಿಪೇಟ್ ಮಾಡಿದರು. ಅಷ್ಟೆಲ್ಲ ನಮ್ಮ ಊಟ ಕೂಡ ಅವರೇ ಹಾಕಿದರು ಅಲ್ಲಿ. ಅಂದರೆ ಇದರರ್ಥ ಇದು ಕೇವಲ ಮಾದಿಗರ ಮುನ್ನಡೆ ಆಗಲಿ, ಇದು ತಳ ಸಮುದಾಯಗಳು ಮತ್ತು ಯಾರಿಗೆ ಮೀಸಲು ವಂಚಿತಗೊಂಡಿದ್ದಾರೋ ಆ ಸಮುದಾಯಗಳ ಆಶೆ ಆಗಿದೆ ಅದು. ಅವರೆಲ್ಲರನ್ನ ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದು ನಮ್ಮ ಸಾಮಾಜಿಕ ನ್ಯಾಯಕ್ಕಾಗಿ ನಡೀತಕ್ಕಂಥ ಈ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿರೋದ್ರಿಂದ ಕಳೆದ December 11 ನಾವು ಬೆಳಗಾವಿನಲ್ಲಿ ಕೂಡ ನಮ್ಮ ಹೋರಾಟ ಅವತ್ತು ನಡೀತು. ಅದರ ನೇತೃತ್ವ ನಮ್ಮ ನಾಯಕರಾಗಿರ್ತಕ್ಕಂಥ ಬಿ ಎ ಕೇಶವಮೂರ್ತಿ ಅವರು ವಹಿಸ್ಕೊಂಡಿದ್ರು ಅದನ್ನು. ಅವತ್ತು ಕೂಡ ಕಾಂಗ್ರೆಸ್ ನಾಯಕರಲ್ಲಿ ಬಂದಿದ್ದರು, ಬಂದು ಅವರು ಮಾತಾಡೋದಕ್ಕೆ ನಮ್ಮವರು ರಿಪ್ಲೈ ಮಾಡಿದ್ದಾರೆ. ಇಲ್ಲಿದ ಪ್ರಸ್ತುತ ಅನಿಸಿದರೆ ಮಾತಾಡ್ಬೋದು, ಇಲ್ಲ ಅಂತಲ್ಲ. ಆದರೆ ನಮ್ಮದು ಮುಂದುವರೆದ ಭಾಗ ಇದು ಸಾಮಾಜಿಕ ನ್ಯಾಯದ ಪರಿಶಿಷ್ಟ ಜಾತಿಗಳ ಒಂದು ಮೀಸಲಾತಿ ಇದೆಯಲ್ಲ, ಅದರದ್ದು ಮುಂದುವರೆದ ಭಾಗವಾಗಿ ನಾವು ನಡೀತೇವೆ ಹೊರತು ಕೇವಲ ಬಿ ಜೆ ಪಿ ಪಕ್ಷದ ಮುನ್ನಡೆ ಭಾಗವಾಗಿ ಅಂತಲ್ಲ. ಯಾಕಂದ್ರೆ ನಾವು ಯಾವುದೇ ಪಕ್ಷಕ್ಕೆ ನಾವು ಓಟಕ್ಕೆ ಕೊಟ್ಟಿದ್ದವರಲ್ಲಪ್ಪ ನಾವು.
ನಾವು ಓಟ್ ಹಾಕಿ ಕೊಟ್ಟಿದ್ದ ಸಮುದಾಯದಲ್ಲಿದ್ದು ಇದು ರೂಲ್ ಮಾಡಿದ ಸಮುದಾಯ ಈ ದೇಶದಲ್ಲಿ ತನ್ನದೇ ಆದಂಥ ಒಂದು ವಿಷಯಗಳನ್ನ ಇಟ್ಟುಕೊಂಡಂಥ ಸಮುದಾಯ, ಚರಣ ಚಳವಳಿಯಲ್ಲಿ ಪ್ರಧಾನವಾದಂಥ ಪಾತ್ರವನ್ನು ವಹಿಸಿದಂಥ ಸಮುದಾಯ, ಕರ್ನಾಟಕದ ದಲಿತ ಚಳವಳಿಯಲ್ಲಿ ಪ್ರಧಾನ ಪಾತ್ರ ಪಿ ಕೃಷ್ಣಪ್ಪನವರ ಮುಖಾಂತರ ವಹಿಸಿದಂಥ ಸಮುದಾಯ, ಆಲ್ ಇಂಡಿಯಾ ಲೆವೆಲ್ನಲ್ಲಿ ಕಾಂಶಿರಾಮ್ ಮತ್ತು ಜಗಜೀವನ್ ರಾಮ್ ಮಾಯಾವತಿ ಮುಖಾಂತರ ನಡೆಸಿದಂಥ ಒಂದು ಸಮುದಾಯ, ಇದನ್ನ ಯಾರಾದರೂ ಒಂದು ಪಕ್ಷಕ್ಕೆ ಕೇವಲ ಒಂದು ಪಕ್ಷಕ್ಕೆ ಅದು ಮುಂದೆ ಬರ್ತಕ್ಕಂಥ ಚುನಾವಣೆಯ ದೃಷ್ಟಿಯಲ್ಲಿಟ್ಕೊಂಡು ಮಾತಾಡಿದ್ರೆ ನಮ್ಮನ್ನು ನಾವು ತಗ್ಗಿಸ್ಕೊಂಡಂಗೆ ಈ ಸಮುದಾಯದ ಒಂದು ಅಸ್ಮಿತೆಯನ್ನು ನಮ್ಗೆ ನಾವೇ ಕಳಿಸ್ಕೊಂಡಂಗೆ, ಅದು ಇಸ್ಟರಿ ಅನ್ಕೊಂಡು ನಮ್ಮ ಇಸ್ಟರಿಯನ್ನು ನಾವೇ ಕತ್ತಲಕ್ಕೆ ತಳ್ಳಿದಂಗೆ ಆಗುತ್ತೆ. ಭಾಳ ಇದು ಸಮುದಾಯದ ವಿರುದ್ಧ ವಿರೋಧಿ ಧೋರಣೆ ಆಗುತ್ತೆ ಅಂತ ನನ್ನ ಮಾತ್ರ ಸತ್ಯ. ಸರ್, ಈಗ ಸರ್ ಕೇಶವಮೂರ್ತಿ ಸರ್ಗೆ ಒಂದು ಪ್ರಶ್ನೆ. ಸರ್, ಈಗ ನೋಡ್ತಾ ಇದೀವಿ ಬೇರೆ ಬೇರೆ ಕಡೆಗೂ ಕೂಡ ಈ ಮಾದಿಗ ಮುನ್ನಡೆಯ ಇದಕ್ಕೆ ಕೆಲವು ಸಮುದಾಯದಿಂದಲೇ ಪ್ರತಿರೋಧ ವ್ಯಕ್ತವಾಗ್ತಿರೋದು ವರದಿ ಆಗ್ತಾ ಇದೆ. ಈ ಪ್ರತಿರೋಧವನ್ನು ಯಾಕೆ ಮಾಡ್ತಾ ಇದೆ, ಯಾಕೆ ವ್ಯಕ್ತಪಡಿಸ್ತಾ ಇದೆ ಅನ್ನೋದನ್ನ ಒಂದು ಸ್ವಲ್ಪ ವಿಸ್ತೃತವಾಗಿ ಮಾತಾಡ್ಬೋದ ಅಂತ. ಒಳ ಮೀಸಲಾತಿ ಚಳವಳಿ ಪ್ರಾರಂಭ ಆದಾಗಲಿಂದ 2004 ಪ್ರಾರಂಭ ಆಯಿತು. ಅದು ನಮ್ಮ ಸಾಮಾಜಿಕ ನ್ಯಾಯ ಸಮಿತಿಯ ಪ್ರಧಾನ ಸಂಚಾಲಕರು ನಮ್ಮ ಮಾರಪ್ಪರು ಅವರ ಒಂದು ಆಲೋಚನೆ ಮೇರೆ ಮಾದಿಗ ಚಳವಳಿ ನಡೀತಾ ಬಂದಿರುತ್ತೆ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಕೂಡ. ಅಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಗಮನಿಸೋದು ಏನಂತಂದರೆ 2002 ಮತ್ತು 2004 2008 ಮತ್ತು 2013 ಮತ್ತು ಹಾಗೆ ಮುಂದುವರೆದ 2018 ಮತ್ತು 2023 ಆಗ್ಬೋದು. ಈ ಪ್ರತಿಯೊಂದು ಚುನಾವಣೆಯ ಹಂತದಲ್ಲೂ ಕೂಡ ಈ ಸಮುದಾಯ ರಾಜಕೀಯವಾಗಿ ನಿರ್ಣಯ ತಗೊಳ್ತಾ ಬಂದಿದೆ. ಪ್ರತಿ ಸರಿ ನಾವು ನಿರ್ಣಯಗಳು ತಗೊಂಡಾಗಲೂ ಕೂಡ ಆ ಸರ್ಕಾರಗಳು ಬದಲಾವಣೆ ಆಗಿದೆ, ಇಲ್ಲಿವರೆಗೆ ಬದಲಾವಣೆ ಆಗಿದೆ. ಯಾವಾಗ ರಾಜಕೀಯವಾಗಿ ಅಸ್ಪೃಶ್ಯ ಸಮುದಾಯಗಳು ಸಂಘಟಿತರಾಗೋಕ್ಕೆ ಶುರು ಮಾಡಿದ್ರು, ಅವ್ರು ಏನು ಮಾಡ್ತಾರೆ, ಈ ಸಮಸ್ಯೆಯನ್ನು ಜೀವಂತವಾಗಿ ಉಳಿಸ್ಕೊಂಡು ಇದರ ಆಧಾರದ ಮೇಲೆ ಈ ಅಸ್ಪೃಶ್ಯ ಸಮುದಾಯಗಳ ಓಟ್ ಬ್ಯಾಂಕನ್ನು ಕಬಳಿಸಿ ಅಧಿಕಾರಕ್ಕೆ ಬರುವಂಥ ಚಿಂತನೆಯನ್ನು ಮಾತ್ರನೇ ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತಾಯಿದ್ವು. ಅದರಲ್ಲೂ BJP ಭಾಳ ಪ್ರಮುಖವಾಗಿ 2012 ನಾವು December 11 ಬೆಳಗಾಮಲ್ಲಿ ಭಾಳ ದೊಡ್ಡ ಪ್ರಮಾಣದ 45,000 ಜನ ಸೇರಿ ಹೋರಾಟವನ್ನು ಮಾಡಿ ಅಲ್ಲಿ ಲಾಠಿಚಾರ್ಜನ್ನು ಆಗಿ ಜಗದೀಶ್ ಶೆಟ್ಟರ್ ಸರ್ಕಾರ ಇದ್ದಂಥದ್ದು ಅಂಥ ಟೈಮಲ್ಲಿ ರಕ್ತ ಹರಿತು, ಭಾಳ ಜನ ಕೈಕಾಲು ಮುರ್ಕೊಂಡ್ರು, ತಲೆ ಬುಳ್ಳೆಗಳು ಓಡಿಸ್ಕೊಂಡ್ರು, ಆಮೇಲೆ ಕೇಸ್ಗಳು ಹಾಕ್ಸ್ಕೊಂಡ್ರು, ಸಾಕಷ್ಟು ವೆಹಿಕಲ್ಗಳೆಲ್ಲ ಜಖಂ ಮಾಡಿದ್ರು. ಇವೆಲ್ಲವನ್ನು ತಡೆದು ನಮ್ಮ ಹೋರಾಟ ಚಳವಳಿಯನ್ನು ಮುಂದುವರಿಸ್ತಾ ಇರ್ಬೇಕಾದ್ರೆ ಈ ಚಳವಳಿಯ ಆದ ನಂತರನೇ ಮತ್ತೆ ಸರ್ಕಾರ ಬದಲಾವಣೆ ಆಯಿತು. ಸಮ್ಮಿಶ್ರ ಸರ್ಕಾರ ಬರೋಕ್ಕೆ ಅವಕಾಶ ಆಯಿತು ಮತ್ತು BJP ಸರ್ಕಾರ ಬರೋಕ್ಕೆ ಅವಕಾಶ ಆಯಿತು. ಈ BJP ಪಕ್ಷಕ್ಕಾಗಲಿ ಮತ್ತು ರಾಜಕೀಯ ಇತರೆ ರಾಜಕೀಯ ಪಕ್ಷಗಳಿಗಾಗಲಿ ಈ ಓಟ್ ಬ್ಯಾಂಕನ ಆಧಾರ ಈ ಓಟ್ ಬ್ಯಾಂಕ್ ಅಂದರೆ ಈ ಸಮುದಾಯ ರಾಜಕೀಯವಾಗಿ ಸಂಘಟಿತರಾಗ್ತಾ ಇದ್ದಾರೆ ಅಂತ ಗೊತ್ತಾದ್ಕೊಳ್ಳದೆ ಇದನ್ನು ಕಬಳಿಸೋದಕ್ಕೆ ಹುನ್ನಾರಗಳನ್ನ ನಡೆಸ್ತಾ ಬಂದರು. ಅದಾದ ನಂತರ ಹೋರಾಟಗಳನ್ನ ಕಸಿತಕ್ಕಂಥ ಕೆಲಸಗಳದು, ಅದರಲ್ಲೂ ಹೆಸರು ಭಾಳ ಮುಖ್ಯವಾಗಿ BJP ಪಕ್ಷದಿಂದನೇ ಅದಾಗಿತ್ತು. ಯಾರೂ ಮೂಲತಃ ಐತಿಹಾಸಿಕವಾಗಿ 30 ಹೋರಾಟವನ್ನು ಮಾಡ್ಕೊಂಬರ್ತಾಯಿದ್ರು, ಅವ್ರಿಗೆ ಅವರ ಹೋರಾಟದ ನಾಯಕತ್ವವನ್ನು ತಪ್ಪಿಸಿ ತಮ್ಮ BJP ಒಳಗಿರ್ತಕ್ಕಂಥ ತಮ್ಮ ಗುಲಾಮರು ಯಾರಿರ್ತಾರೋ ಆ ಪಕ್ಷದಲ್ಲಿ ಆ ಗುಲಾಮರ ಮೂಲಕ ಹೊಸದೊಂದು ಪಡೆಯನ್ನು ಕಟ್ಟಿ ಅವ್ರ ಮೂಲಕ ಹೋರಾಟವನ್ನು ನಡೆಸ್ತಕ್ಕಂಥದ್ದು ತಮಗೆ ಬೇಕಾದಂಥ ರೀತಿಯಲ್ಲಿ ಹೋರಾಟವನ್ನು ನಡೆಸ್ಕೊಂಬರ್ತಕ್ಕಂಥ ಹುನ್ನಾರಗಳು ನಡೆದವು. ನಮಗೆ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಕಳೆದ 10 ಯಾಕೆ ಸುಮ್ಮನೆ ಕೂತಿದ್ರು, 10 BJP ಸರ್ಕಾರ ಆಡಳಿತದಲ್ಲಿ ಇತ್ತಲ್ಲ, ಇವರು ಪ್ರತಿ ಆ 2 ಕೂಡ ಪ್ರತಿ ಎಲೆಕ್ಷನಲ್ಲೂ ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ಬಂದರು, ಅಧಿಕಾರಕ್ಕೆ ಬಂದರು. ಬಂದಮೇಲೆ ಯಾಕೆ ಸುಮ್ಮನೆ ಇದ್ರು, ಮತ್ತೆ ಕಡೆಯ ಹಂತದಲ್ಲಿ ಇನ್ನೇನು ಸರ್ಕಾರದ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂತು, ಎಲ್ಲ ಕಡೆ ಚಳವಳಿಯ ತೀವ್ರ ಸ್ವರೂಪ ಪಡ್ಕೊಂತು, ಪಾದಯಾತ್ರೆಗಳು ನಡೆದವು, ಮತ್ತು ದೊಡ್ಡ ಪ್ರಮಾಣದಲ್ಲಿ December 11 ಫ್ರೀಡಮ್ ಪಾರ್ಕಲ್ಲಿ ಮುತ್ತಿಗೆ ಆಯಿತು, ಅದಾದ ನಂತರ 112 ಹೋರಾಟ ನಡೀತು. ಇವೆಲ್ಲ ಹೋರಾಟಗಳು ನಡೆದ ಮೇಲೂ ಕೂಡ ನಡೆದಾಗ ಈಗ ಚಳವಳಿ ತೀವ್ರ ಸ್ವರೂಪ ಬಂದಿದೆ ಮತ್ತು ಸರ್ಕಾರ ಹೆಂಗಿದ್ರೂ ಬಿದ್ದೋಗುತ್ತೆ, ಹೆಂಗಾದ್ರೂ ಮಾಡಿ ಓಟ್ ಬ್ಯಾಂಕನ್ನು ಕಬಳಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಕಡೆಗಳಿಗೆಯಲ್ಲಿ ಹೋರಾಟದ ಒತ್ತಡಕ್ಕೆ ಮಣಿದು ಈ ಹೋರಾಟಕ್ಕೆ 1000 ಜನ ನಾಯಕರ ಪ್ರಾಮಾಣಿಕ ಕಾರ್ಯಕರ್ತರ ಮತ್ತು ಮಾದಿಗ ಮುಖಂಡರುಗಳ ತ್ಯಾಗ ಇದೆ. ಅವರ ಹೋರಾಟದ ಫಲವಾಗಿಯೇ ಈ ಒಳ ಮೀಸಲಾತಿ ಹೋರಾಟದ ಚಳವಳಿ ಮುಂದುವರಿತಾ ಇರತಕ್ಕಂಥದ್ದು.
ಮಾತು ಮುಂದುವರ್ಸೋಣ ಸರ್. ಮರಪ್ಪ ಸರ್ ಅವ್ರ ಮಾತುಗಳನ್ನು ನಾವು ಕೇಳುವಂಥ ಕುತೂಹಲ ಇದೆ. ಮರಪ್ಪ ಸರ್, ನಮಗೆ ಇರುವಂಥದ್ದು ಈಗ ಒಳ ಮೀಸಲಾತಿ ಶಿಫಾರಸನ್ನು ಮಾಡಿದ್ದಾರೆ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯ ಅನ್ವಯ 17% ಮೀಸಲಾತಿ ಏನಾಗಿತ್ತು, ಸೊ ಅದು ರಾಜಪತ್ರನೂ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಈಗ 17% ಮೀಸಲಾತಿ ವರ್ಗೀಕರಣವನ್ನು ಮಾಡಿದ್ದಾರೆ. ಮುಂದಿನ ಅಲ್ಲಿ ತುಂಬ ಕೇಂದ್ರ ಸರ್ಕಾರದ ಮೇಲೆ ಹೊಣೆಗಾರಿಕೆ ಇದೆ, ರಾಜ್ಯ ಸರ್ಕಾರದ ಹೊಣೆಗಾರಿಕೆಯನ್ನು ಕಾಂಗ್ರೆಸ್ ಸರ್ಕಾರ ಕೇವಲ ಇದನ್ನು ಎಲ್ಲ ಪಕ್ಷಗಳು ಕೂಡ ಮಾದಿಗ ಸಮುದಾಯಕ್ಕೆ ಅನ್ಯಾಯಗಳನ್ನು ಮಾಡಿದ್ದಾವೆ, ಆದರೆ ಕಾಂಗ್ರೆಸ್ ಕೂಡ ಅದರ ಪಾತ್ರ ಇದೆ. ಇವೆಲ್ಲವನ್ನು ಕೂಡ ಹೋರಾಟಗಾರರಾಗಿ ಮತ್ತು ಈಗ ಮುಂದೆ ಈ ಕೋರ್ಟ್ನಲ್ಲಿರುವಂತಹ ಕೇಸ್ ಏನಾಗ್ಬೋದು, ಈ ವಿಚಾರಗಳ ಬಗ್ಗೆ ನಮ್ಮ ಸಮುದಾಯಕ್ಕೆ ಈ ವಿಚಾರವಾಗಿ ಮಾದಿಗ ಸಮುದಾಯಕ್ಕೆ ಮನವರಿಕೆ ಮಾಡಿಕೊಡುವಂಥ ಅವಶ್ಯಕತೆ ಇದೆ, ಅದನ್ನು ಸ್ವಲ್ಪ ವಿಸ್ತೃತವಾಗಿ ಹೇಳಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀವಿ ಸರ್. ಕಳೆದ ವರ್ಷ ನವೆಂಬರ್ 6 ಪ್ರಾರಂಭ ಆಗಿದ್ದು ನಮ್ಮದು ಹೋರಾಟ, ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಕ್ಯಾಂಪ್ ಶುರುವಾಯಿತು. ಅಂದರೆ ಡಿಸೆಂಬರ್ 11 ದೊಡ್ಡ ಸಮಾವೇಶ ನಡೀತಾ ಇದೆ ಅಂತ ಮೊದಲು ಒಂದು ಪ್ರಚಾರ ಸ್ಟಾರ್ಟ್ ಆಯಿತು. ಅದಾದ ನಂತರ 28 ಪ್ರೊಫೆಸರ್ ಬಿ ಕೃಷ್ಣಪ್ಪ ಹರಿಹರದಲ್ಲಿರ್ತಕ್ಕಂಥ ಅವ್ರ ಸಮಾಧಿಯಿಂದ ನಮ್ಮ ಕನ್ನಡಿಗ ಜಾತಿ ಪ್ರಾರಂಭ ಆಯಿತು. ಅದಾದ ನಂತರ ನಿಮಗೆ ಡಿಸೆಂಬರ್ 11 ಪ್ರಾರಂಭ ಆಯಿತು. ಡಿಸೆಂಬರ್ 12 111 ನಮ್ಮದು ಹೋರಾಟ ಇತ್ತು. ನನಗೆ ಈ ಹಿನ್ನೆಲೆಯಲ್ಲಿ ಎಲ್ಲ ನಾವೇ ಮಾಡಿವಂಥ ಅಂತಕ್ಕಂಥ BJP ಒಂದು ಉತ್ತರ ಕೊಡ್ತಾ ಇದ್ದೀನಿ ಇದರಲ್ಲಿ ನಾನು. ನೀವು ನವೆಂಬರ್ 6 ನಮ್ಮದು ಪ್ರಾರಂಭ ಆಯಿತು ಎಲ್ಲ ಜಿಲ್ಲೆಗಳ ಪ್ರವಾಸ. ನೀವು ನವೆಂಬರ್ 27 ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿದಿರಿ, ಯಾರು ಮಾಧುಸ್ವಾಮಿ ನೇತೃತ್ವದ ಒಂದು ಕಮಿಟಿನ ರಚನೆ ಮಾಡಿದಿರಿ, ಆದರೆ ಹೊರಗೆ ಬಿಡಲಿಲ್ಲ ವಿಷಯ. ನನಗೆ ಗೊತ್ತಾಯಿತು ಅದು ಒಳಗಡಾಯಿತು ಹೌದಂತ ಅವರು ಒಪ್ಕೊಂಡ್ರು. ಆದರೆ ನೀವು ಇದನ್ನು ಯಾವಾಗ ಹೊರಗೆ ಬಿಟ್ರಿ, JC ಮಾಧುಸ್ವಾಮಿ ನೇತೃತ್ವದ ಒಂದು ಕಮಿಟಿ ಆಗಿದೆ ಅಧಿಕೃತವಾಗಿ ಅಂತ? ಡಿಸೆಂಬರ್ 12 ಅಂದರೆ 11 ನಮ್ಮದು ಗಡಿಬಿಡಾಯಿತು, 12 ನೀವು ಆ ವರದಿ ಅಧಿಕೃತವಾಗಿ ನೀವು ಹೊರಗಡೆ ಪ್ರಕಟಣೆ ಮಾಡಿದಿರಿ. ಇದು ಸುಮ್ಮನೆ ಆಗಿದ್ದಲ್ಲ, ಇದು ಒಂದು ಒತ್ತಡದ ಒಂದು ಭಾಗವ ತಂತ್ರದಿಂದ ನಾವೇನು ಮಾಡ್ತಿದ್ವಿ ಕೆಲಸಗಳು, ಅದಕ್ಕೆ ಭಾಗವಾಗಿನೇ ನೀವು ಅನಿವಾರ್ಯವಾಗಿ ಅದನ್ನು ತಂದ್ರಿ, ತಗೊಂಡು ಬಂದು ನೀವು ಯಾವುದು ನಮ್ಮ ಮಾರ್ಚ್ 24 ನಿಮ್ಮ ಸಚಿವ ಸಂಪುಟದಲ್ಲಿ ಇಟ್ಟು ಅದನ್ನು ಪಾಸ್ ಮಾಡಿಕೊಂಡ್ರಿ. ಅಲ್ಲಿವರೆಗೆ ನಮ್ಮ ಹೋರಾಟ ಹಂಗೆ ಇದೆ. ಮಾರ್ಚ್ 28 ಮತ್ತೆ ಅದರಲ್ಲಿ ಸೇರ್ಪಡೆ ಮಾಡಬೇಕು ತೆಗಿಬೇಕಂತಂದಾಗ ಮತ್ತೊಂದು ಸಲ ಕಾರ್ಜಂಡಮ್ ಇಶ್ಯೂ ಮಾಡಿದ್ರಿ. ಕಾರ್ಜಂಡಮ್ ಇಶ್ಯೂ ಮಾಡಿ 31 ನಿಮ್ಮದು ಫೈನಲ್ ಶಿಫಾರಸು ಕೇಂದ್ರಕ್ಕೆ ಹೋಯಿತು. ನಮ್ಮ ಹೋರಾಟ ಇನ್ನೂ ಹಂಗೆ ಇದೆ, ನಮ್ಮ ಹೋರಾಟ ಇನ್ನೂ ಕಂಟಿನ್ಯೂ ಇದೆ. ಆದರೆ ನೀವು ಮಾಡ್ತಿರೋದೇನೆಂದರೆ ಇಲ್ಲಿ ಹೋರಾಟ ಮಾಡ್ತಕ್ಕಂಥವ್ರು ಯಾರು ಕೂಡ BJP ಸಂಬಂಧ ಇಲ್ಲ, ಇವ್ರನ್ನ ಮಾತಾಡಿಸ್ಲೇಬಾರದು ನಾವು. ಮತ್ತು ನಮಗೆ ಬಂದು ಮಾತಾಡಿಸಿದ್ರೆ ಅವರಿಗೆ ನಾವು ಏನು ಅವ್ರ ಒತ್ತಡಕ್ಕೆ ಮಣಿದ ನಾವು ಇದು ಮಾಡ್ದಂಗೆ ಆಗುತ್ತೆ ಅಂತ ಅಂತಾರೇನಂತ ತಿಳ್ಕೊಂಡು ಆಂಧ್ರದಲ್ಲಿರ್ತಕ್ಕಂಥ ಮಂದಕೃಷ್ಣ ಕರ್ಕೊಂಡು ಬಂದು ನೀವು ಸನ್ಮಾನ ಮಾಡಿಸ್ಕೊಂಡು ಅದನ್ನ ಮುಂದಿಟ್ಕೊಂಡು ಎಲೆಕ್ಷನ್ ಕ್ಯಾಂಪೇನ್ ಮಾಡ್ಕೊಂಡ್ರಿ. ನಾರಾಯಣ ಸ್ವಾಮಿಗೂ ಮತ್ತೆ ಗೋವಿಂದ ಕಾರಜೋಳ ಇಬ್ಬರು ಅಪ್ಲೈ ಆಗುತ್ತೆ ಲೋಕಲ್ನಲ್ಲಿ, 1000 ಮಂದಿ. ನಮ್ಮ ತಿಳಿದ ಮಟ್ಟಿಗೆ ದಲಿತ ಚಳವಳಿಯ ಹಿಸ್ಟ್ರಿಯಲ್ಲಿನೇ 35 ಲಕ್ಷ ರೂಪಾಯಿ ಜನರ ಕೊಟ್ಟಿದ್ದು. ಅಲ್ಲಿ ಒಂದು ಮಧ್ಯದಾಗ ಒಂದು ಸೇರಿಸ್ಬಿಡ್ತೀನಿ ಸರ್, ಮಂದಕೃಷ್ಣ ಮಾದಿ ಅವ್ರ ಮೇಲೆ ಯಾಕೆ ಆ ಥರ ಅವ್ರಿಗೆ ಆ ಥರ ಒಂದು ಪ್ರೀತಿ ನಿಮ್ಮ ನಮ್ಮ ಪ್ರಕಾರ? ಇಟ್ ಇಸ್ ನಾಟ್ ಫಸ್ಟ್ ಟೈಮ್ ದಟ್ ಮಂದಕೃಷ್ಣ ಯಾಸ್ ಸರೆಂಡರ್ಡ್ ಬಿಫೋರ್ ದಿಸ್ BJP ಗೌರ್ಮೆಂಟ್. 1993 ಅವರು ತಮ್ಮ ಆಂಧ್ರದಲ್ಲಿ ತಮ್ಮ ಪಾದಯಾತ್ರೆ ಪ್ರಾರಂಭ ಮಾಡಿದಾಗಲೇ ಚಂದ್ರಬಾಬು ನಾಯ್ಡು ಅವರ ತಾಯಿಗೆ ಕಾಲಿಗೆ ನಮಸ್ಕಾರ ಮಾಡಿ ಪ್ರಾರಂಭ ಮಾಡಿದ ಮನುಷ್ಯ. ಈಸ್ ನಾಟ್ ಎ ಫ್ರೀ ಮ್ಯಾನ್, ಈಸ್ ನಾಟ್ ಇಂಡಿಪೆಂಡೆಂಟ್ ಮ್ಯಾನ್. ಮತ್ತೊಬ್ಬರ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಬಂದಿರತಕ್ಕಂಥ ಫಸ್ಟ್ ಹಿನ್ನೆಲೆ ನಾನು ನಿಮ್ಗೆ ಜ್ಞಾಪಿಸ್ತೇನೆ. ಓಕೆ, ಇದಿಷ್ಟೆಲ್ಲ ಆದಮೇಲೆ ಕೂಡ ಮತ್ತೀತ 2014 ಏನು ನಮ್ಮ ನರೇಂದ್ರ ಮೋದಿ ಬರ್ತಾರೆ, ಅವ್ರು ಬಂದಾಗ ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಎಲ್ಲಪ್ಪ ಹೇಳ್ತಾರೆ, 100 ದಿನದಲ್ಲಿ ನಾನು ಏನಾದರೂ ಮುಗಿಸ್ತೀನಿ ಅಂತ ನರೇಂದ್ರ ಮೋದಿ ಅವರು ಮಾತು ಕೊಡ್ತಾರೆ. 2015 ಜಂತರ್ ಮಂತರ್ನಲ್ಲಿ BJP ಕಾರ್ಯಕಾರಣ ಸಮಿತಿ ದೊಡ್ಡದೊಂದು ನಡೀತಾ ಇರ್ತದೆ, ಅಲ್ಲಿ ಅಲ್ಲಿ ಹೋಗಿ ಬಹಳಷ್ಟು ಹಿರಿಯರಿಗೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡ್ತೇನೆ ನಮ್ಮ ಸಮಾಜದ ಏನಾದರೂ ಮಾಡ್ರಿ ಅಂತ. 2016 ನಿಮಗೆ ಆಂಧ್ರದಲ್ಲಿ ಕರೆಸ್ತಾರೆ, 17 ಆಂಧ್ರದಲ್ಲಿ ಕರೆಸಿದಾಗ ವೆಂಕಯ್ಯ ನಾಯ್ಡು ಅದರದ್ದು ಚೀಫ್ ಗೆಸ್ಟು, ಆತ ಭಾಷಣ ಮಾಡುವಾಗ ಆತನ ಕೈ ಆತನ ಮುಂದೆ ಕೈ ಕೊಟ್ಕೊಂಡು ನಿಂತ್ಕೊಂಡಿರ್ತಾನೆ ಒಬ್ಬ ಸಣ್ಣ ಹುಡುಗಂತಾರೆ, ನಮ್ಮ ನಾಯಕ ಕೈ ಕೊಟ್ಟು ನಿಂತ್ಕೊಂಡಿರ್ತಾನೆ. ದ ಫೋರ್ತ್ ಟೈಮ್ ಈಸ್ ನವೆಂಬರ್ 11 ನಮ್ಮ ಯಾರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಬಂದಾಗ ಬಿಕ್ಕಿ ಬಿಕ್ಕಿ ಅಳತಾ ಆತನ ಅಪ್ಪಿಕೊಂಡು ನೀ ಬಾಂಚನ್ ದೊರ ಅಂತಾರೆ ತೆಲಂಗಾಣದಲ್ಲಿ, ನಾನು ನಿನ್ನ ಗುಲಾಮ ಸ್ವಾಮಿ ಅಂತ ಅನ್ನೋದದು, ಹೊಟ್ಟೆ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳತಕ್ಕಂದ್ರೆ ನಾನು ನಿನ್ನ ಗುಲಾಮ ಸ್ವಾಮಿ, ನಾನು ಏನಾದರೂ ಮಾಡಿ ಕಾಪಾಡು, ನನ್ನ ಒಬ್ಬ ನಾಯಕ ಈ ರೀತಿ ಮಾಡ್ಬೋದಾ? ಹಂಗಾಗಿ ನಾವು ಎಂದು ಕೂಡ ಮಂದಕೃಷ್ಣ ಮಾದಿಗನ್ನ ಒಬ್ಬ ಸ್ವತಂತ್ರವಾದಂಥ ಈ ಸಮುದಾಯಕ್ಕೆ ಗೌರವ ತಂದು ಕೊಡ್ತಕ್ಕಂಥ ನಾಯಕ ಅಂತ ನಾನು ಅಂದ್ಕೊಂಡಿಲ್ಲ. ರೈಟ್ ಫ್ರಮ್ ದಿ ಬಿಗಿನಿಂಗ್
ನಾವು ಇವತ್ತಿಗೂ ಹೇಳ್ತೀವಿ, ಹೋರಾಟ ಮಾಡಿದವ್ರು ನಾವು, ನೀನು ನಮ್ಮ ಜೊತೆ ಬಂದು ಸೇರ್ಕೊಂಡು ಹೋಗ್ಬೇಕಾಗಿತ್ತಲ್ಲ, ನಮ್ಮನ್ನು ಬಿಟ್ಟು ಡೈರೆಕ್ಟಾಗಿ ಹೋಗಿ ಸಿ ಎಂ ಹತ್ರ ಮಾತಾಡಿ ನೀನೇ ಸ್ವತಂತ್ರವಾಗಿ ಅವ್ರ ಜೊತೆಗೆ ತಿರುಗಾಡೋದು, ಯಾರ ಜೊತೆಗೆ ನಮ್ಮ ಮುರುಗನ್ ಜೊತೆಗೆ ತಿರುಗಾಡಿದ್ದು ಅವೆಲ್ಲ ಇವೆ. ಇದು ಇದು ಈ ಈ ಈ ದೃಷ್ಟಿಯಿಂದ ನಮ್ಮ ಅನ್ನಕೃಷ್ಣ ಮಾದಿಗೆ ಅವರು ಫಸ್ಟ್ ಟೈಮ್ನಲ್ಲೆಲ್ಲ ಸರೆಂಡರ್ ಆಗಿದ್ದು, ಆತನ ಲೈಫ್ ಸರೆಂಡರ್, ಆತನ ಲೈಫೇ ಒಂದು ಸರೆಂಡರ್ ಲೈಫ್ ಅದು, ಹೌದಲ್ಲ. ನಮ್ಮನ್ನು ಹೆಸರಿಡೋಕ್ಕಾಗಲ್ಲ ಯಾರಿಗೆ, ನಮಗೆ ಆ ರೀತಿ ಹೆಸರಿಡೋಕ್ಕಾಗಲ್ಲ ಯಾರಿಗೆ, ಹೌದಾ. ಈಗ ಹೋಗ್ಲಿ, ನೀವು ಅವ್ರನ್ನ ಕರೆಸಿದಂಥ ಸಂದರ್ಭ ಎಂಥ ಸಂದರ್ಭ ಅದು? ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ನಡೀತಾ ಇದೆ, ಎಲೆಕ್ಷನ್ ಕ್ಯಾಂಪೇನ್ ನಡೀತಾ ಇದೆ ತೆಲಂಗಾಣದಲ್ಲಿ. ನವಂಬರ್ 11ಕ್ಕೆ, ನವಂಬರ್ 23ಕ್ಕೆ ಎಲೆಕ್ಷನ್ ಇದೆ, ನವಂಬರ್ 23ಕ್ಕೆ ಎಲೆಕ್ಷನ್ ಇದೆ. ಆ ಒಂದು ವೇದಿಕೆನ, ನಮ್ಮ ಸಮಾಜದ ಸ್ವಾಭಿಮಾನದ ಒಂದು ಹೋರಾಟದ ವೇದಿಕೆಯನ್ನು ತೆಲಂಗಾಣದ ಒಂದು BJP ಚುನಾವಣೆಯ ವೇದಿಕೆಯಾಗಿ ಮಾರ್ಪಟ್ಟಿದ್ದೀವಿ. ಮಂದಕೃಷ್ಣ ಮಾದಿಗವರ ಮುಖಾಂತರ ಈತಗೆ ಬಿಟ್ಟುಕೊಟ್ಟಿದ್ದು. ನರೇಂದ್ರ ಮೋದಿ 45 ನಿಮಿಷ ಮಾತಾಡಿದ್ದಾನೆ, ಲಾಸ್ಟ್ ಕೇವಲ ಒಂದು 10 ನಿಮಿಷ ಮಾತ್ರ ನಮ್ದು ಮಾತಾಡಿದ್ದಾನೆ. ಹಮ್ ತುಮಾರ ಸಾಥ್ ಹೈ, ನಾವು ನಿಮ್ಮ ಕಷ್ಟದಲ್ಲಿದ್ದೀವಿ, ನಿನ್ನ ಅಧಿಕಾರ ಇದ್ದೀನಿ, ನಿಮ್ ಜೊತೆಗಿರಬಾರದು, ನಿಮ್ ಮಾಡ್ಬೇಕೇನಾದ್ರು, ಹೌದಾ. ಮತ್ತೆ ಸಮಿತಿ ಮತ್ತೊಂದು ಸಮಿತಿ ಮಾಡ್ತಾರೆ, ಮತ್ತೊಂದು ಸಮಿತಿ ಅಂತ ಅನ್ನೋದು ಬಿಟ್ರೆ ಆತ ಮತ್ತೊಂದು ಮಾತಾಡಲಿಲ್ಲ. ಕೊನೆಗೆ ಎಲ್ಲಿ ತನಕ ಬಂದಿದ್ದಾರೆ ಇವರು? ಇಲ್ಲ, ನಾವು ಕೋರ್ಟ್ನಿಂದ ಮಾಡಿಸ್ತೀವಿ ಅಂತ ಬಂದಿದ್ದಾರೆ. ಕೋರ್ಟ್ ಇದು ನಿಮ್ಮ ಅಪ್ಪಂದ, ನಿಮ್ಮ ಆಸ್ತಿನ, ನಿಮ್ಮ BJP ಕಾರ್ಯಾಲಯದ ಒಂದು ಏನಾದರೂ ಶಾಖೆನದು? ಹಾಂ, ಭಾರತದ ಕಾರ್ಯಾಂಗ, ರಾಜ್ಯಾಂಗ ಮತ್ತು ನ್ಯಾಯಾಂಗದ ಮೂರನೆಯ ಒಂದು ಅಂಗದು, ಮೂರನೆಯ ಸ್ತಂಭ, ದೊಡ್ಡ ಸ್ತಂಭದು. ಅಂಥ ಸ್ತಂಭದ ವಿಷಯದಲ್ಲಿ ನೀವು ತುಂಬ ಪ್ರಿಜುಡಿಸ್ ಆಗಿ ಮಾತಾಡೋದು, ನಾವು ಹೇಳ್ದಂಗೆ ಕೇಳ್ತಾರಂತನ್ನೋದು, ಅಫ್ಕೋರ್ಸ್ ಕೆಲವರು ನಿಮ್ಮ ಹೇಳ್ದಂಗೆ ಕೇಳಿರಬೇಕು, ಆದರೆ ನಾವು ಹೇಳ್ದಂಗೆ ಕೇಳ್ತಾರಂತನೂ ತಪ್ಪಲ್ಲ. ನಾನು ಇದಕ್ಕೆ ವೆರಿ ಗುಡ್ ಎಕ್ಸಾಂಪಲ್ ಕೊಡ್ತೀನಿ. ಮೊನ್ನೆ ನಿಮಗೆ ಹಿಂದೂದಲ್ಲಿ ಒಂದು ಲೇಖನ ಪ್ರಕಟ ಆಯಿತು, ಹೆಡ್ಲೈನ್, 2024 ವಿಲ್ ಹ್ಯಾವ್ ಮೋರ್ 7 ಜಡ್ಜ್ ಬೆಂಚಸ್ ಹಿಯರಿಂಗ್ ಕ್ರೂಷಿಯಲ್ ಮ್ಯಾಟರ್ಸ್ ಇನ್ ಸುಪ್ರೀಂ ಕೋರ್ಟ್. ಇದರಲ್ಲಿ 6 ಪ್ರಕರಣಗಳನ್ನು, ಬಹಳ ಇಂಪಾರ್ಟೆಂಟ್ ಪ್ರಕರಣಗಳು, ಬಹಳ ಕ್ರೂಷಿಯಲ್ ಪ್ರಕರಣಗಳನ್ನು ಈ 7 ಜಡ್ಜಸ್ ಬೆಂಚ್ಗೆ ವಹಿಸಿದ್ದಾರೆ. ಈಗ ನಮ್ಮ ಓನ್ಲಿ ಕ್ಯಾಟಗರೈಸೇಷನ್ ಪರ್ಸೆಂಟೇಜ್ ಅಷ್ಟೇ ಅಲ್ಲ, ಇವರು ಹೇಳ್ತಾ ಇರೋದು ಅದೊಂದಂತ ಹೇಳ್ತಾ ಇದ್ದಾರೆ. 6 ಪ್ರಕರಣಗಳನ್ನು ವಹಿಸಿದ್ದಾರೆ. 6 ಪ್ರಕರಣಗಳಿಗೆ ಇವರು ಯಾರು, ನಮ್ಮ ಸಾಲಿಸಿಟರ್ ಜನರಲ್ ತುಷಾರ್ ಮೆಹರಾ ಮತ್ತು ವೆಂಕಟರಮಣ್ ಅಂತ ಇಬ್ಬರನ್ನ ಅಪಾಯಿಂಟ್ ಮಾಡಿದ್ದಾರೆ. 9ಕ್ಕೆ ನಿಮಗೆ ಒಂದು ಬಿಲ್ ಆಗುತ್ತೆ, 17ಕ್ಕೆ ಮನಿ ಬಿಲ್ಲು ಮತ್ತು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಬಿಲ್ಲು, 30ಕ್ಕೆ ಒಂದೆರಡು ಬಿಲ್ ಆಗ್ತವೆ, ಮಾರ್ಚ್ ಮತ್ತು ಏನು ಫೆಬ್ರವರಿ ಫಸ್ಟ್ ವೀಕ್ನಲ್ಲಿ ಒಂದೆರಡು ಬಿಲ್ ಆಗ್ತವೆ. ಇದರ ಅರ್ಥ ಏನಂದರೆ 7 ಜಡ್ಜಸ್ ಬೆಂಚ್ ಮುಂದೆ 6 ಬಿಲ್ಲುಗಳು ಬರ್ತವೆ, 6 ಬಿಲ್ಲುಗಳನ್ನು ಸರ್ಕಾರದ ಪರವಾಗಿ ತುಷಾರ್ ಮೆಹರಾ ಮತ್ತು ವೆಂಕಟರಮಣಂತವರು ಬರ್ತಾರೆ. ಇದು ಫ್ಯಾಕ್ಟ್. ನೀವೇನು ಹೇಳ್ತಾ ಇದ್ರಿ ಜನರಿಗೆ, ನಾವೇ ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ, ನಾವೇ ಇಬ್ಬರನ್ನ ಅಪಾಯಿಂಟ್ ಮಾಡಿದ್ವಿ ಈ ಕೆಲಸಕ್ಕಾಗಿ, 17ನೇ ತಾರೀಕಿಗೆ ವಿಶೇಷವಾಗಿ ಎಕ್ಸ್ಕ್ಲೂಸಿವ್ಲಿ ನಾವು ಅದನ್ನು ನಡೆಸಲಿಕ್ಕೆ ಹೇಳಿದ್ವಿ ಅಂತಂತನ್ನೋದು ಎಷ್ಟು ಸುಳ್ಳಿದು, ಎಷ್ಟು ಸುಳ್ಳಿದು. ಕಾನ್ಸ್ಟಿಟ್ಯೂಷನ್ ಬೆಂಚ್ ಆಗಿದ್ದು ಸತ್ಯ, ಅದು ನೀವು ಮಾಡಿಲ್ಲ, ದೇವೇಂದ್ರ ಸಿಂಗ್, ಪಂಜಾಬ್ ಹರಿಯಾಣದ ದೇವೇಂದ್ರ ಸಿಂಗ್ ಅಂತವರು ಅವರು ಪ್ರಯತ್ನದಿಂದ ನಡೆದಂಥದ್ದು, ನೀವು ಮಾಡಿಲ್ಲ ಅದನ್ನು. ಯಾವುದೇ ಒಂದು ಪ್ರಕರಣದಲ್ಲಿ ನೀವು ಕೇಂದ್ರ ಸರ್ಕಾರದಿಂದ ಒಂದಿಬ್ಬರನ್ನ ಹಾಕ್ತೀರಿ, ನೀವು ಅಫಿಡವಿಟ್ ಹಾಕ್ತೀರಿ ನೀವು, ಡೆಫಿನೆಟ್ ಆಗಿ, ಹೌದಾ. ಆ ಭಾಗವಾಗಿ ನಮ್ಮದೊಂದು ಕಾಕಿಲ್ಲ, ನೀವು 6 ಪ್ರಕರಣಗಳಿಗೆ ಸೇರಿಸಿ ಹಾಕಿದ್ದದು. ನಾನು ಈ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಎರಡನೇದಾಗಿ ಮುಂದೆ ಸುಪ್ರೀಂ ಕೋರ್ಟಲ್ಲಿ ಆಗ್ತದೆ, ಈಗ ಅವ್ರಿಗೆ ಏನು ಪಾರ್ಲಿಮೆಂಟ್ನಲ್ಲಿ ಬಿಲ್ ಪಾಸ್ ಮಾಡ್ತೀವಿ ಅಂತ ಎಲ್ಲಿ ಮಾತಾಡಬಲ್ಲರು ಅವರು? ಮುಗಿತವ್ರದ್ದು, ನಮ್ಮ ಮುನ್ಸೂಚನೆಗಳಿವೆ, ಪಾರ್ಲಿಮೆಂಟ್ನಲ್ಲಿ ಬಿಟ್ಟು ಬಿಲ್ ಇಡಲ್ಲ ನಾವು, ಮತ್ತು ಹಂಗಾದ್ರೆ ನೀವು ಏನು ಮಾಡ್ತೀರಿ? ಆದರೆ ನಾನು ಇದಕ್ಕಿಂತ ಬಿಫೋರ್ ಒಂದು ವಿಷಯ ಹೇಳ್ತೀನಿ ನಿಮಗೆ. ಮೇ ನಮ್ಮ ಕರ್ನಾಟಕದಲ್ಲಿ ಏನು ಎಲೆಕ್ಷನ್ ನಡೀತಾ ಇತ್ತು, 5ನೇ ತಾರೀಕು BL ಸಂತೋಷ್ ಮಾತಾಡಿದರು. ನಾವು ಭಾಳ ಏನು ಮುಂದಾಲೋಚನೆಯಿಂದಲೇ ನಾವು ಇದನ್ನು ತೊಗೊಂಡಿದ್ದೀವಿ, ನರೇಂದ್ರ ಮೋದಿ ಅಂತ ಅವ್ರಿಗೆ ಗೊತ್ತಾಗಿದೆ, ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ನಾವು ಏನು 9ನೇ ಶೆಡ್ಯೂಲ್ ಕೂಡ ಸೇರಿಸ್ತೀವಿ ಅಂತ ಆತ ಮಾತಾಡಿದ. 7ನೇ ತಾರೀಕಿಗೆ ತಮಿಳ್ನಾಡಿನಿಂದ ಬಂದಿರತಕ್ಕಂಥ ಮುರುಗನ್ ಅವರು ರಾಜ್ಯ ಸಚಿವರು, ಅವ್ರ ಜೊತೆಗೆ ಮಂದಕೃಷ್ಣ ಇದ್ದ, ನಮ್ಮ ರಾಜ್ಯದ ಗೋವಿಂದ ಕಾರಜೋಳ ಅವರು, ಇವರೆಲ್ಲ ಇದ್ದರು. ಬಾಗಲಕೋಟೆಯಲ್ಲಿ ಮಾತಾಡ್ತಾರೆ ಅವರು, ಮುಂದಿನ ಮಳೆಗಾಲದ ಅಧಿವೇಶನದಲ್ಲೇ ಇದನ್ನು ನಾವು ಪಾರ್ಲಿಮೆಂಟ್ನಲ್ಲಿ ಇಟ್ಟು ಬಿಲ್ ಪಾಸ್ ಮಾಡ್ತೀವಿ ಅಂತ ಅನ್ನೋದು, ಇದನ್ನು ರೆಕಾರ್ಡ್ ಇದೆ ನನ್ನ ಹತ್ರ. 8ನೇ ತಾರೀಕಿಗೆ ಲಾಸ್ಟ್ ಡೇ ಪ್ರಚಾರದ, ಒಂದು ಲಾಸ್ಟ್ ಡೇ 8ನೇ ತಾರೀಕು, ಮೇ 8ನೇ ತಾರೀಕು ಅಮಿತ್ ಶಾ ಮಧ್ಯಾಹ್ನ 2 ಗಂಟೆಗೆ ಮಾತಾಡ್ತಾನೆ. ಏನು ಮಾತಾಡ್ತಾನೆ ನಾನು ಸ್ವಲ್ಪ ಅದನ್ನು ಆ ಲೈನ್ಗಳು ಹೇಳಿದ್ರೆ ಕರೆಕ್ಟ್ ನನಗೆ. ಇಲ್ಲಪ್ಪ ಅಂದರೆ ಏನಾಗುತ್ತೆ, ಯಾರು ಏನು ಮಾತಾಡಿದ್ರೋ ಗೊತ್ತಿಲ್ಲ ಅಂತ ಅಂದ್ಬಿಡ್ತಾರೆ ಇವರು. ನೋಡಿ, ಅದರ ಶಬ್ದ ಇದು, ನೋಡಿ, ಮೀಸಲಾತಿಯಲ್ಲಿ ಒಳ ಮೀಸಲಾತಿ ನಾವು ಬಹಳ ವಿವೇಚನೆಯಿಂದ ಜಾರಿಗೆ ತಂದಿದ್ದೇವೆ.
ಜೆ ಮಾಧುಸ್ವಾಮಿ ರಚನೆಯಾಗಿತ್ತು. ಈ ಸಮಿತಿಯು ಬಹಳಷ್ಟು ಮಾತುಗಳ ಅಧ್ಯಯನ ನಡೆಸಿ ಜನಸಂಖ್ಯೆಯ ಆಧಾರದ ಮೇಲೆ ಅವರ ಪ್ರತಿನಿಧಿತ್ವವನ್ನು ಲೆಕ್ಕ ಮಾಡಿ ಒಂದು ಸಮತೋಲನದ ಸಂಧಾನದಿಂದ ಸರ್ಕಾರಕ್ಕೆ ಸಲಹೆ ನೀಡಿತ್ತು. ಅನಂತರದಲ್ಲಿ ಸರ್ಕಾರವು ಸಂಬಂಧಪಟ್ಟವರಲ್ಲಿ ಚರ್ಚಿಸಿದೆ. ಹಂಗೆ ಮುಂದುವರಿಸಿದವರು ಕೆಲವು ಮಿತಿಗಳಿಂದ ಒಳ ಮೀಸಲಾತಿಯನ್ನು ಕಾಂಗ್ರೆಸ್ ತೆಗೆದುಹಾಕಲು ಬಯಸುತ್ತಿದೆ, ಆದರೆ ನಾನು ನಿಮ್ಮ ಮಾಧ್ಯಮದ ಮೂಲಕ ಸ್ಪಷ್ಟಪಡಿಸಲು ಇಚ್ಛಿಸುತ್ತೇನೆ, ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ತೆಗೆದುಹಾಕುವುದಿಲ್ಲ. ಮತ್ತು ನಾವ್ಯಾರು ಏನನ್ನು ನಿರ್ಣಯಿಸಿದ್ದೆವು ಅಂದರೆ ಬಲಗೈ ಎಡಗೈ ಮತ್ತು ಇತರ ಪರಿಶಿಷ್ಟ ಜಾತಿಗಳಿಗೆ ನೀಡಿರುವ ಮೀಸಲಾತಿ ಇದ್ದದ್ದು ಇದ್ದ ಹಾಗೆ ಇರಲಿದೆ, ಅದರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕಮಿಟ್ಮೆಂಟ್ ಆಗಿ ಮಾತಾಡಿದ್ದೇನೆ ಅಮಿತ್ ಶಾ, ಯಾವುದೋ ಇದು ನವಂಬರ್ 8ಕ್ಕೆದು, ಆದರೆ ಇವತ್ತು ಆ ಮಾತುಗಳಿಲ್ಲ. ನೀವು ಸುಪ್ರೀಂ ಕೋರ್ಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಕರ್ನಾಟಕದ ಎಲೆಕ್ಷನ್ದಲ್ಲಿ ಏನು ಮಾತಾಡಿದ್ರಿ, ನಾವು ಪಾರ್ಲಿಮೆಂಟಲ್ಲಿ ಇಟ್ಟು ಮಾತಾಡ್ತೀವಿ ಅಂತ ಮಾತಾಡಿದ್ರಿ. ನಿಮಗೆ ನರೇಂದ್ರ ಮೋದಿ ಬರ್ತಾನೆ ಆಂಧ್ರದಲ್ಲಿ, ಇಲ್ಲ ನಾನು ಸುಪ್ರೀಂ ಕೋರ್ಟ್ನಲ್ಲಿ ಮಾಡ್ತೀವಿ, ಇಲ್ಲ ಬಂದು ಒಂದು ಕಮಿಟಿನ ರಚನೆ ಮಾಡ್ತೀವಿ ಅಂತಂದರು. ಈಗ ನೀವೆಲ್ಲ ಏನು ಮಾತಾಡ್ತೀರಿ, ಮಾದಕ ಮುನ್ನಡೆಯಲ್ಲಿ ಇರ್ತಕ್ಕಂಥವರೆಲ್ಲ, ನಮ್ಮ ಯಾರು ನಮ್ಮ RSS ಮುಖಂಡತ್ವದಲ್ಲಿ ಇರ್ತಕ್ಕಂಥದನ್ನು, ಇಲ್ಲ ನಾವು ಕೋರ್ಟ್ನಿಂದನೇ ಮಾಡಿಸ್ತೀವಿ ಅಂತನ್ನೋದು. ಓಕೆ, ನೀವು ಕೋರ್ಟಿಂದ ನೀವು ಮಾಡ್ಸೋಕ್ಕಾಗಲ್ಲ, ತಪ್ಪು ಹಂಗೆ ಹೇಳೋದು ಕೂಡ. ಒಂದು ವೇಳೆ ಕೋರ್ಟಿಂದ ನಮ್ಗೆ ಫೇವರ್ ಬಂದರೂ ಕೂಡ ಏನಾಗ್ಬೋದು, ಪರಿಣಾಮಗಳು ಏನಾಗ್ಬೋದು? ಅದನ್ನು ಯಾರು ಮಾತಾಡ್ತಾಯಿಲ್ಲ. 1972 ಪಂಜಾಬ್ ಹರಿಯಾಣ ಜಾರಿಯಲ್ಲಿದೆ ಒಳ ಮೀಸಲಾತಿ ಪರಿಶಿಷ್ಟ ಜಾತಿಗಳಲ್ಲಿ ಬಾಲ್ಮೀಕಿ ಮತ್ತು ಬಂಗಿಗಳಿಗೆ. 1999 2004 ಆಂಧ್ರದಲ್ಲಿ ಮಾದಿಗ ಮತ್ತು ರೆಲ್ಲಿ ಮತ್ತು ಬೇರೆಯವರಿಗೆಲ್ಲರೂ ಕೂಡ ಜಾರಿಯಲ್ಲಿದೆ. ಚಿನ್ನಯಸ್ವಾಮಿ ಪ್ರಕರಣದಲ್ಲಿ 2004 ಅದು ಬಿದ್ದೋಗುತ್ತೆ. ಇದು ಬಿದ್ದೋಗಿದ್ದರಿಂದ ಪಂಜಾಬ್ ಹರಿಯಾಣ ಕೂಡ ಬಿದ್ದೋಗುತ್ತೆ, ರದ್ದಾಗ್ತಾವ ಅವೆಲ್ಲ. ರದ್ದಾದ ಮೇಲೆ ಮತ್ತೆ ಇವರು ಪಂಜಾಬ್ ಅವರು ಕಂಟಿನ್ಯೂ ಮಾಡ್ತಾರೆ ಸ್ಟ್ರಗಲ್ನ. ನಿಮಗೆ 2020 ಅರುಣ್ ಮಿಶ್ರಾ ಜಡ್ಜ್ಮೆಂಟ್ ಬರುತ್ತೆ, ಅದರಲ್ಲಿ ಮಾಡ್ಬೋದು, ಆದರೆ ಸಮಾನ 5 ಜಡ್ಜಸ್ ಇರೋದ್ರಿಂದ ನಾವು 7 or 7 ಹೆಚ್ಚು ಜಡ್ಜಸ್ಗಳು ಇದ್ದರೆ ಒಳ್ಳೆಯದಂತ ಅವರು ಹೇಳಿದ ಮೇಲೆ ಈಗ 7 ಬೆಂಚಸ್ ಹೆಡೆಡ್ ಬೈ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚಂದ್ರಚೂಡ್ ಅವರಲ್ಲಿ ನಡೀತಾ ಇದೆ. ಸರಿ, ಈಗ ಒಂದು ವೇಳೆ ನಮ್ಮ ಫೇವರ್ ಆಗ್ತಾರೆ ಅಂತ ಅಂದ್ಕೊಳ್ಳೋಣ ಅಂತ, ಅದು ಇಮಿಡಿಯೇಟ್ ಬೆನಿಫಿಷಿಯರ್ಸ್ ಯಾರು ಇದರಲ್ಲಿ? ಈಗಾಗಲೇ ಯಾರು ಎಲ್ಲಿ ಜಾರಿಯಲ್ಲಿತ್ತು, ಎಲ್ಲಿ ಬಿದ್ದೋಗಿದೆ, ಎಲ್ಲಿ ಸ್ಥಗಿತ ಆಗಿದೆ, ಅಲ್ಲಿ ಜೀವ ಬರುತ್ತೆ. ವಾಟ್ ಅಬೌಟ್ ಕರ್ನಾಟಕ? ಕರ್ನಾಟಕದಲ್ಲಿ ಇನ್ನೂ ಜಾರಿನೇ ಆಗಿಲ್ಲ, ಗೊಂದಲ ಇದೆ. ಅವರು ಕಳಿಸಿದಂಥ ಶಿಫಾರಸ ಗೊಂದಲ ಇದೆ, ಮತ್ತು ಅದು ಇದ್ದು ಈಗ ಪಾರ್ಲಿಮೆಂಟ್ನಲ್ಲಿದೆ. ಕೇಂದ್ರಕ್ಕೆ ಕಳಿಸಿದ್ದಾರೆ ಇವರು. ಕೇಂದ್ರಕ್ಕೆ ಕಳಿಸಿದಂಥದ್ದನ್ನು ನೀವು ಯಾವ ರೀತಿ ಇದನ್ನು ಅಪ್ಲೈ ಮಾಡ್ತೀರಿ? ಇದಕ್ಕೆ ಸುಪ್ರೀಂ ಕೋರ್ಟಲ್ಲಿ ಇದ್ದರೂ ಕೂಡ ಅದನ್ನು ಮತ್ತೆ ವಾಪಸ್ ತಂದ್ಕೋಬೇಕು. ವಾಪಸ್ ತಂದುಕೊಂಡು ಕಾಂಗ್ರೆಸ್ನವರು ಇಲ್ಲ ನಾವು ಜಾರಿ ಮಾಡ್ತೀವಿ ಅಂತ ಅನ್ಬೇಕು ಕಾಂಗ್ರೆಸ್ ಅವರು. ಅಲ್ಲ, ನೀವಾದರೂ ಒತ್ತಾಯ ಮಾಡಬೇಕು ಕಾಂಗ್ರೆಸ್ ಅವರಿಗೆ, ಅಲ್ಲಿ ನಾವೆಲ್ಲ ಮಾಡಿಸಿದೀವಿ ಅದನ್ನು ನೀವು ವಾಪಸ್ ತರಿಸ್ಕೊಂಡು ನೀವು ಅದನ್ನು ಜಾರಿ ಮಾಡ್ರಂತ ನೀವಾದ್ರೂ ಅನ್ಬೇಕು. ನೀವು ಕಾಂಗ್ರೆಸ್ ಅವರು ಮಾತಾಡೋಕೆ ಆಗಬಲ್ದು, ನಿಮಗೂ ಮಾತಾಡೋಕೆ ಆಗಬಲ್ದು ಈ ವಿಷಯ. ಸತ್ಯ ಇದ್ರೆ ಆಗೋದು, ನಿಮಗೆ 17 ಅಥವಾ ನಂತರ ಏನಾದರೂ ಫೇವರ್ ಆಫ್ ಬಂದರೆ ಆವಾಗ ಕೂಡ ನಮಗೆ ಕಾಂಗ್ರೆಸ್ ಕರ್ನಾಟಕದ ನಮ್ಮ ಈ ಒಂದು ಹೋರಾಟಕ್ಕೆ ಜಯ ಸಿಗಲ್ಲ. ಉಳಿದ ರಾಜ್ಯಗಳು ಕೂಡ ಅನ್ವಯ ಆಗಲ್ಲ. ಆ ರಾಜ್ಯಗಳು ಮತ್ತೆ ಹೋರಾಟ ಮಾಡ್ಕೋಬೇಕು. ಅವರು ಇಮ್ಮಿಡಿಯೇಟ್ ಯಾರಪ್ಪ ಬೆನಿಫಿಷಿಯರ್ಸ್ ಅಂದರೆ ಆಂಧ್ರ, ತೆಲಂಗಾಣ ಮತ್ತು ಪಂಜಾಬ್, ಹರಿಯಾಣ. ಇದು ಸತ್ಯ. ಇದು ಇದ್ರ ಬಗ್ಗೆ ಯಾರಾದರೂ BJP ಅವರು ಅಥವಾ ಇನ್ನೂ ಯಾರಾದರೂ ಸಂಘಟಕರು ಅಥವಾ ಅವ್ರ ನೇಷನಲ್ ಲೀಡರ್ಗಳು ಯಾರಾದರೂ ಚರ್ಚೆ ಮಾಡೋದಿದ್ರೆ ಮಾಡಲಿ ವಿಷಯದಲ್ಲಿ. ಸರ್, ಈ ಇದೇ ನಿಮ್ಮ ಲಾ ಪಾಯಿಂಟ್ನೇ ನಾವು ಸ್ವಲ್ಪ ಮುಂದುವರ್ಸೋದಾದರೆ ಸಬ್ಜುಡಿಸ್ ಆಗುತ್ತೆ ಅನ್ನೋ ಒಂದು ನೆಪವನ್ನು ನಾರಾಯಣ ಸ್ವಾಮಿ ಅವರು ಸಚಿವರಾಗಿರುವಂಥರು ಅವರು ಸದನದಲ್ಲಿ ಹೇಳ್ತಾರೆ ಇದು ಸಬ್ಜುಡಿಸ್ ಆಗಿದೆ. ಕೇಂದ್ರದ ಏನು ಒಳ ಮೀಸಲಾತಿ ವಿಚಾರವಾಗಿ ಭಾಳಷ್ಟು ರಾಜ್ಯಗಳು ಇದಕ್ಕೆ ವಿರುದ್ಧ ಇದ್ದಾವೆ ಎಂಬ ಮಾತನ್ನು ಹೇಳಿದರು. ಯಾಕೆ ಅಂತಂದರೆ ಈ ಸಬ್ಜುಡಿಸ್ ಆಗಿರೋ ಭಾಳಷ್ಟು ಪ್ರಕರಣಗಳಿಗೆ ಸುಗ್ರೀವಾಜ್ಞೆ ತಂದು ಜಾರಿ ಮಾಡಿರೋಂಥ ಉದಾಹರಣೆಗಳು ನಾವು ನೋಡಿದ್ದೀವಿ. ಸೊ ಈ ಥರದ್ದನ್ನು ಇದು ಈ ಥರ ಸಬೂಬುಗಳನ್ನು ಕೊಡ್ತಿರುವಂತಹ ಕೇಂದ್ರ ಸಚಿವರಿಗೆ ಅಥವಾ BJP ನಾಯಕರಿಗೆ ಅವ್ರದ್ದು ಈ ಮಾತುಗಳನ್ನು ಮುಂದುವರಿಸಿ ಹೇಳೋದಾದರೆ ಸಬ್ಜುಡಿಸ್ ಮೀನ್ಸ್ ಒಂದು ಪ್ರಕರಣ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದ್ದಾಗ ಅದನ್ನು ಲೆಜಿಸ್ಲೇಟಿವ್ ಅದು ಪಾರ್ಲಿಮೆಂಟ್ ಅವರು ಯಾವುದೇ ನಿರ್ಣಯ ತೆಗೊಳ್ಳೋಕೆ ಬರಲ್ಲ ಅಂತನ್ನೋದು ಒಂದಿದೆ. ಆದರೆ ಶಾಬಾನು ಪ್ರಕರಣ 1996 ಸಂದರ್ಭದಲ್ಲಿ ಅದು ಕೋರ್ಟ್ನಲ್ಲಿ ಇತ್ತು, ರಾಜೀವ್ ಗಾಂಧಿ ತೀರ್ಮಾನ ತೊಗೊಂಡಿದ್ದರು. ಯಾಕಂದರೆ ಎಲೆಕ್ಷನ್ ಇತ್ತು ಅವರಿಗೆ, ಮುಸಲ್ಮಾನರು ಓಟ್ ಬೇಕಾಗಿತ್ತು ಅನ್ನೋ ಕಾರಣಕ್ಕಾಗಿ ಅದು ಅವ್ರು ತೀರ್ಮಾನ ತೊಗೊಂಡ್ಬಿಟ್ರು ಇಲ್ಲ ಬರಲ್ಲ ಅಂತ. ಬ್ಯಾಡ್ ಬಿಡಿ, ಮೊನ್ನೆ ದೆಹಲಿಯಲ್ಲಿ ಕೇಜ್ರಿವಾಲ್ ಸರ್ಕಾರ ಅವರಿಗೆ ಸ್ವತಂತ್ರವಾಗಿ ಅಧಿಕಾರ ನಡೆಸಲಿಕ್ಕೆ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇರುವಾಗಲೇ ನೀವೊಂದು ಸುಗ್ರೀವಾಜ್ಞೆ ತೊಗೊಂಬಂದ್ರಿ. ಸುಗ್ರೀವಾಜ್ಞೆ ತಂದಿದ್ದಷ್ಟೇ ಅಲ್ಲಿ ನೀವು ಕಾನೂನು ಪಾಸ್ ಮಾಡಿಬಿಟ್ರಿ. ಹೌದಾ? ಹೋಗ್ಲಿ ಬಿಡಿ, 370 ಆರ್ಟಿಕಲ್ ಮಾಡೋ ಕಾಲಕ್ಕೆ ಅಲ್ಲಿ ಸ್ಟೇಟೇ ಇಲ್ಲ, ಜಮ್ಮು ಕಾಶ್ಮೀರದಲ್ಲಿ ಸ್ಟೇಟೇ ಇಲ್ಲ, ಅಲ್ಲಿ ಸ್ಟೇಟ್ ಆಪ್ಷನ್ ಸರ್ಕಾರ ಇಲ್ಲದ ಸಂದರ್ಭದಲ್ಲಿ ನೀವು ಡಿಸಿಷನ್ ತಗೊಂಡ್ರಿ. ಇದಕ್ಕೇನಂತ ನೀವು ಸಬ್ಜುಡಿಸ್ ಅಲ್ಲ, ಇನ್ನು ಯಾವ ಜುಡಿಷನ್ ಕೂಡ ಅಪ್ಲೈ ಆಗಲ್ಲ ಇಲ್ಲಿ. ಅಂದರೆ ಪಾರ್ಲಿಮೆಂಟ್ ಇದೆ, ಸುಪ್ರೀಂ ಅದು ಮನಸ್ಸು ಮಾಡಿದ್ರೆ ಮಾಡ್ತದೆ, ಇಲ್ಲಂತ ನಾವು ಹೇಳಂಗಿಲ್ಲ. ನಂತರ ಮತ್ತೊಂದು ವಿಷಯ ಬಂತು, ಯಾರು ಕೆ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ದು. ನಾರಾಯಣ ಸ್ವಾಮಿ ಅವರು
ಓಪನ್ ಆಗಿ ಚರ್ಚೆಗೆ ಬರಬೇಕು. ಗೋವಿಂದ ಕಾರಜೋಳ ಓಪನ್ ಆಗಿ ಚರ್ಚೆಗೆ ಬರಬೇಕು. ಅಥವಾ ನಿಮಗೆ ನಿಮ್ಮ ಬೆನ್ನಿಗಿಡ್ತಕ್ಕಂಥ ಯಾರಾದರೂ ಬಿ ಜೆ ಪಿ ಮಹಾ ಪಂಡಿತರು ಅಥವಾ ಆರ್ ಎಸ್ ಎಸ್ ಪಂಡಿತರಿದ್ದರೂ ಕೂಡ ನಾವು ರೆಡಿದ್ದು ನಿಮ್ಮ ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ. ನಮ್ಮನ್ನು ಬಿಟ್ಟು ನೀವು ಎಲ್ಲಂತಲೇ ಮುಗ್ಧ ಸಮುದಾಯದ ಹತ್ರ ಹೋಗಿ ಏನಂತಲೇ ಮಾತಾಡೋದು ಬೇಡ. ಓಕೆ, ಅದನ್ನು ಕೇಳಿದ್ದೆ ಯಾರು, ಕಾಂಗ್ರೆಸ್ನವರು ಓವೈಸ್ ಅವರು ಕೇಳಿದ್ರು ಪಾರ್ಲಿಮೆಂಟ್ನಲ್ಲಿ 2021 ಕೇಳಿದ್ರು ಅವರು ಏನಾಗಿದೆ ಒಳ ಮೀಸಲಾತಿ ಪ್ರಕರಣ ಅಂತಂದ್ರೆ. ಇಲ್ಲ, ನಾವು ಎಲ್ಲ ರಾಜ್ಯಗಳಿಗೆ ಕೇಳಿದ್ವಿ, 17 ರಾಜ್ಯಗಳು ರಿಪೋರ್ಟ್ ಬಂದಿದೆ, ಅದರಲ್ಲಿ 6 ರಾಜ್ಯಗಳು ಮಾತ್ರ ಸಪೋರ್ಟ್ ಇವೆ, ಇನ್ನು 11 ರಾಜ್ಯಗಳು ಅಪೋಸ್ ಮಾಡಿವೆ ಅಂತ ಒಂದು ರಿಪೋರ್ಟ್ ಕೊಟ್ಟಿರಿ. ಸರಿ, ಒಪ್ಕೊಳ್ಳೋಣ. 3 ರಾಜ್ಯಗಳಲ್ಲಿ ಬಿ ಜೆ ಪಿ ಅವರೇ ರೂಲ್ ಮಾಡ್ತಿರೋದ್ರಿಂದ ಆ 3 ನನಗೆ ಬಂದರೆ ನಾವು ಎಷ್ಟಾಗ್ತೀವಿ, ನಾವು 9 ಆಗ್ತೀವಿ. ನಾವು ಯಾರ್ದು ಮೆಜಾರಿಟಿ ಹೇಳ್ಬೋದಾಗಿತ್ತು ನೀವು, ಅದು ನಿಮ್ಗೆ ಇಷ್ಟ ಇಲ್ಲ ಅದನ್ನು ಹೇಳೋಕ್ಕೆ ಬೇಡ. ಈಸ್ಟರ್ನ್ ರಾಜ್ಯ ಯಾವುದಲ್ಲ, ಮಣಿಪುರ, ಮೇಘಾಲಯ, ಈಶಾನ್ಯ, ಅಲ್ಲಿ ಎಸ್ ಸಿಗಳೇ ಇಲ್ಲ. ಅಲ್ಲಿ ಅವರ ಅಪೋಸಿಷನ್ ತೊಗೊಂಡು ನೀವೇನು ಮಾಡ್ತೀರಿ, ಅದನ್ನು ಕೂಡ ಕನ್ಸಿಡರ್ ಮಾಡ್ತೀರಿ. ಇದು ಅಲ್ಲ ಅನ್ಲಿಕ್ಕೆ ಏನೇನು ಬೇಕು ಎಲ್ಲ ಮಾಡ್ತೀರಿ ನೀವು, ಇದು ಅಲ್ಲ ಇದು ಮಾಡೋಕ್ಕೆ ಬರಲ್ಲ ಅಂತ ಅನ್ಲಿಕ್ಕೆ ಏನೇನು ಬೇಕು ನೀವು ಎಲ್ಲ ಮಾಡ್ತೀರಿ, ಹೌದಾ? ಅದಕ್ಕಾಗಿ ನಾವು ಹೇಳ್ತೀವಿ ಬಿ ಜೆ ಪಿ ಅವರು, ನೀವು ಏನು ಮಾಡ್ರಿ, ಈ ಕೋರ್ಟ್ನಲ್ಲಾದರೂ ಕೂಡ ಅದು ನಿಮ್ಮದಲ್ಲ, ಅದು ಕೋರ್ಟಿಂದೇ. ನಾವು ಕೋರ್ಟ್ ಅಂತಲೇ ಭಾವಿಸ್ತೀವಿ. ನಾವು ನೀವು ಪಾರ್ಲಿಮೆಂಟ್ನಲ್ಲಿ ಇಟ್ಟು ಬಿಲ್ ಪಾಸ್ ಮಾಡ್ಕೊಂಬರ್ರಿ, ಡೆಫಿನೆಟ್ಲಿ ನಿಮ್ದು ಅಂತೀವಿ. ದಟ್ ಈಸ್ ದಿ ಕರೆಕ್ಟ್. ನಮ್ಮ ನಮ್ಮ ಸಮುದಾಯಕ್ಕೆ ಕೂಡ ನಾವು ಹೇಳ್ತಾ ಈ ಮುಖಾಂತರ ರಿಕ್ವೆಸ್ಟ್ ಮಾಡೋದ್ರೆ, ಇವ್ರು ಹೇಳ್ತಕ್ಕಂಥ ಸುಳ್ಳುಗಳನ್ನು ನೀವು ಯಾರು ನಂಬಕ್ಕೆ ಹೋಗ್ಬೇಡ್ರಿ. ಕೋರ್ಟ್ ಆದರೆ ಕೋರ್ಟೇ, ಕೋರ್ಟ್ ಇವ್ರದ್ದು ಯಾರ್ದಲ್ಲ, ಇವ್ರ ಮನೆಯದಲ್ಲ, ಅದು ಬಿ ಜೆ ಪಿ ಪಕ್ಷದ ಒಂದು ಅಂಗಸಂಸ್ಥೆ ಅಲ್ಲ ಅದು ಕೋರ್ಟ್. ದಟ್ ಜುಡಿಷರಿ, ಅದು ಇಂಡಿಪೆಂಡೆಂಟ್ ಇದೆ, ಅದಕ್ಕೆ ಸರ್ಕಾರ, ಅದಕ್ಕೆ ಸಂಬಳ ಕೊಡೋದು ಸರ್ಕಾರನೇ. ನಾವು ಮಾಡಿಸುವಂತ ಅವ್ರು ಹೇಳಿದ್ರು ನಮಗಾದ್ರೂ ಬುದ್ಧಿ ಬೇಕಲ್ಲ, ನೀನು ಹೆಂಗೆ ಮಾಡಿಸಿದ್ರು ನಮ್ಗೆ ಅಂತ, ನೀನೇನು ಜಡ್ಜ, ನೀವೇನು ಅಥವಾ ಸಾಲಿಸಿಟರ್ ಜನರಲ್ಗಳ, ಹೌದಾ? ನಮಗೆ ಬೇಡ್ರಿ ಇಂಥ ಮಾತುಗಳು, ನಮಗೆ ಬೇಡ ಅಂತ ಒಂದು ರಿಕ್ವೆಸ್ಟ್ ಇದೆ. ಎರಡನೇದಾಗಿ, ಒಂದು ವೇಳೆ ಅಲ್ಲಿ ಆದರೂ ಕೂಡ ಅದು ಕೋರ್ಟ್ಗೆ ಹೋಗುತ್ತಾ, ಕ್ರೆಡಿಟ್ ಬಿ ಜೆ ಪಿಗೆ ಹೋಗಲ್ಲ. ಸಂವಿಧಾನವನ್ನು ರಚನೆ, ಸಂವಿಧಾನವನ್ನು ಉಳಿಸಿರ್ತಕ್ಕಂಥ ಮತ್ತೆ ತಳ ಸಮುದಾಯಗಳಿಗೆ ಮೀಸಲಾತಿಯಲ್ಲಿ ಸಮಾನತೆಯನ್ನು ತಂದಿರತಕ್ಕಂಥ ದೊಡ್ಡ ಕ್ರೆಡಿಟ್ ಇಟ್ ಮಸ್ಟ್ ಗೋ ಟು ದಿ ಸುಪ್ರೀಂ ಕೋರ್ಟ್, ನಾಟ್ ಬಿ ಜೆ ಪಿ. ವೀಕ್ಷಕರೇ, ಬಹಳಷ್ಟು ವಿಚಾರಗಳನ್ನು ಮರಪ್ಪ ಸರ್ ಮತ್ತು ಕೇಶವಮೂರ್ತಿ ಸರ್ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಇನ್ನೂ ಅನೇಕ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಮತ್ತಷ್ಟು ಮಾದಿಗ ಮುನ್ನಡೆ ಮತ್ತು ಆ ಸುತ್ತಲಿನ ಬೆಳವಣಿಗೆಗಳನ್ನು ನಮ್ಮೊಂದಿಗೆ ಚರ್ಚಿಸಲಿದ್ದಾರೆ. ಹೆಚ್ಚಿನ ವಿಚಾರಗಳನ್ನು ಮುಂದಿನ ಭಾಗದಲ್ಲಿ ನಾವು ನೋಡೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.